Okay. Then, after that, when we discuss the issues related to the teaching behaviors, the reason why we have taken this concept in the teacher education is we strongly believe that teachers can be developed over a period of time. If proper training would be given, we can develop good teachers for the classroom teaching or overall teaching process ಅಂತ ನಾವು ಹೇಳ್ಕೊಂತೀವಿ ಹೌದಾ ಓಕೆ ಸೊ ಅದಕ್ಕೆ ಪೂರಕವಾಗಿ ಹಾಗಿದ್ರೆ ಟೀಚರ್ಸ್ ಬಿಹೇವಿಯರ್ ಗಳನ್ನ ಹೇಗೆ ಅಸೆಸ್ ಮಾಡಬೇಕು ಮತ್ತು ಟೀಚರ್ ಬಿಹೇವಿಯರ್ಸ್ ಗಳು ಬೆಳೆದಿದವೋ ಇಲ್ಲ ಅಂತ ನೋಡೋದಕ್ಕೆ ಮಾನದಂಡಗಳು ಬೇಕಿತ್ತು ವಿ ಡಿಂಟ್ ಹ್ಯಾವ್ ದೋಸ್ ಕೈಂಡ್ಸ್ ಆಫ್ ಡೈಮೆನ್ಷನ್ಸ್ ಟು ಅಸೆಸ್ ದೆಮ್ ಅಂಡ್ ಸೇ ದಟ್ ದಿಸ್ ಇಸ್ ಹೌ ದ ಬಿಹೇವಿಯರ್ಸ್ ವೇರ್ ಡೆವಲಪ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಥ್ರೂ ಟ್ರೈನಿಂಗ್ ಅಂತ ಹೇಳೋದಕ್ಕೆ ಇರಲಿಲ್ಲ ದೆನ್ ಲಾಟ್ ಆಫ್ ರಿಸರ್ಚ್ ವಾಸ್ ಆಲ್ಸೋ ಕ್ಯಾರಿಡ್ ಔಟ್ ಇನ್ ದಟ್ ಏರಿಯಾ ಅಂಡ್ ಫ್ಯೂ ಅಬ್ಸರ್ವೇಷನ್ ಶೆಡ್ಯೂಲ್ಸ್ ವೆರ್ ಡೆವಲಪ್ಡ್ ಈಗ ಯಾವುದೊಬ್ಬ ವ್ಯಕ್ತಿಯ ವರ್ತನೆಯನ್ನು ಅಳಿಬೇಕಾದ್ರೆ ಅವ್ರ ಆ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅಲ್ಲಿ ಸಿಚುವೇಶನ್ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಡ್ಕೊಂಡಿದ್ದನ್ನ ನಡ್ಕೊಂಡಿದಾರೋ ಇಲ್ವೋ ಅದು ಸರಿಯಾಗಿತ್ತೋ ಇಲ್ವೋ ಅಂತ ಹೇಳೋದಕ್ಕೆ ನಮಗೆ ಒಂದು ಮಾನದಂಡ ಬೇಕು ದಟ್ಸ್ ವಾಟ್ ದ ಕ್ರೈಟೀರಿಯಾಸ್ ಆರ್ ಆ ಕ್ರೈಟೀರಿಯಾಸ್ ಇಟ್ಕೊಂಡು ಒಂದು ಅಬ್ಸರ್ವೇಷನ್ ಶೆಡ್ಯೂಲ್ಸ್ ಗಳನ್ನ ತಯಾರು ಮಾಡ್ಕೊಳ್ಳುವಂತ ಅವಶ್ಯಕತೆ ಇತ್ತು ಸೊ ಹಾಗಾಗಿ 1955 ಇಂದ ಆಕ್ಚುಲಿ ಸಾಕಷ್ಟು ಅಬ್ಸರ್ವೇಷನ್ ಶೆಡ್ಯೂಲ್ಸ್ ಗಳು ಟೀಚರ್ ಎಜುಕೇಶನ್ ಅಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಫಸ್ಟ್ ಪಯನೀರ್ ಯಾರು ಅಂತ ಹೇಳಿದ್ರೆ ನಾವು ಫಿಯಾಕ್ಸ್ ಅಂತ ಹೇಳ್ತೇವೆ ಫ್ಲ್ಯಾಂಡರ್ಸ್ ನೆಡ್ ಎ ಫ್ಲ್ಯಾಂಡರ್ ಅನ್ನುವಂತಹ ಒಬ್ಬ ಶಿಕ್ಷಣ ತಜ್ಞ ಹಿ ಹ್ಯಾಸ್ ಪ್ರಿಪೇರ್ಡ್ ಅಬ್ಸರ್ವೇಷನ್ ಶೆಡ್ಯೂಲ್ ವಿಚ್ ಕುಡ್ ಬಿ ಯೂಸ್ಡ್ ಫಾರ್ ಅಬ್ಸರ್ವಿಂಗ್ ದ ಬಿಹೇವಿಯರ್ಸ್ ಆಫ್ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್ ಸೊ ಕ್ಲಾಸ್ ರೂಮ್ ಅಲ್ಲಿ ಆ ಬಿಹೇವಿಯರ್ ಗಳನ್ನ ಅಬ್ಸರ್ವ್ ಮಾಡಿ ಆ ಬಿಹೇವಿಯರ್ ಗಳು ಪಾಸಿಟಿವ್ ಆಗಿದ್ವು ನೆಗೆಟಿವ್ ಆಗಿದ್ವು ಅನ್ನೋದು ಹೇಳುವಂತ ಒಂದು ವಿಧಾನ ಹೇಳ್ಕೊಂಡ್ರೆ ಆ ಬಿಹೇವಿಯರ್ ಗಳು ಮಾಡಿಫೈ ಮಾಡ್ಕೊಡ್ತಾರೆ ಟೀಚರ್ಸ್ ಗಳು ಅನ್ನುವಂತ ಉದ್ದೇಶದಿಂದ ಶುರು ಆಯ್ತು ಸೊ ಅದಕ್ಕೆ ಪೂರಕವಾಗಿ ನಾವು ಹಾಕೊಂಡಿರುವಂತದ್ದು ಮೊದಲು ಫ್ಲ್ಯಾಂಡರ್ಸ್ ಇಂಟ್ರಾಕ್ಷನ್ ಅನಾಲಿಸಿಸ್ ಅಂತ ಇದೆ ಓಕೆ ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ವಾಟ್ ಈಸ್ ಪಿಯಾಕ್ಸ್ ಅದಕ್ಕೆ ಫ್ಲ್ಯಾಂಡರ್ಸ್ ಇಂಟ್ರಾಕ್ಷನ್ ಅನಾಲಿಸಿಸ್ ಸಿಸ್ಟಮ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ ಓಕೆ ಸೊ ದಿಸ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಹ್ಯಾವಿಂಗ್ ದೀಸ್ ಅಬ್ಸರ್ವೇಷನ್ ಶೆಡ್ಯೂಲ್ಸ್ Just a minute. Okay. Okay. Hope you can see this. Is it visible to you? Elri kaanta idiya do? Okay. So ili Flanders interaction analysis categories anta ide. Systems. Adana short form alli FIACS anta heltare. Sari na? This is how it will be called as FIACS. Just a minute. ಒಂಚೂರು ಮ್ಯೂಟ್ ಮಾಡಿರ್ತೀನಿ ನಿಮ್ಮೆಲ್ಲರಿಗೂ ಯಾಕೋ ಶಬ್ದ ಬರ್ತಾ ಇದೆ ಐ ಮ್ಯೂಟ್ ಯು ಅದರ್ವೈಸ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್ ಹಾ ಒಂಚೂರು ಯಾಕಂದ್ರೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅದಕ್ಕೆ ಹಾ ಓಕೆ ನಾವು ಓಕೆ ಇಸ್ ಇಟ್ ರೆಡಿ ರೈಟ್ ಸೊ ಇಂಟ್ರಾಕ್ಷನ್ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ಫಸ್ಟಿಗೆ ಅದು ಪರಸ್ಪರಾನುವರ್ತನೆ ಅಂತ ಹೇಳ್ತೀವಿ ವಿಚ್ ಮೀನ್ಸ್ ಕ್ಲಾಸ್ ರೂಮ್ ಅಲ್ಲಿ ಇಫ್ ಯು ವಾಂಟ್ ಟು ಕಂಡಕ್ಟ್ ಅ ಕ್ಲಾಸ್ ರೂಮ್ ಆರ್ ಇಫ್ ಯು ವಾಂಟ್ ಟು ಕಂಡಕ್ಟ್ ಅ ಟೀಚಿಂಗ್ ಪ್ರೊಸೆಸ್ ಇನ್ ದ ಕ್ಲಾಸ್ ರೂಮ್ ಯು ಎಕ್ಸ್ಪೆಕ್ಟ್ ಸಮ್ ಕೈಂಡ್ ಆಫ್ ಇಂಟ್ರಾಕ್ಷನ್ ಇಸ್ ಇಟ್ ವಾಟ್ ಈಸ್ ದ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಈಸ್ ದ ಪಾರ್ಟಿಸಿಪೇಷನ್ ಬಿಟ್ವೀನ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್ ಇನ್ ಅ ವೆರಿ ಸಿಂಪಲ್ ಮ್ಯಾನರ್ ಐ ಕ್ಯಾನ್ ಸೇ ಬೇರೆ ಬೇರೆ ಗುಂಪಿನ ವಿದ್ಯಾರ್ಥಿಗಳು ಆಗಿರ್ಬೋದು ಜನರ ಆಗಿರ್ಬೋದು ಅವರು ಪರಸ್ಪರಾನುವರ್ತನೆಯ ಮೂಲಕ ವಿಷಯವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಅದನ್ನ ನಾವು ಇಂಟರಾಕ್ಷನ್ ಅಂತ ಹೇಳ್ತೀವಿ ಸೊ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ಕ್ಲಾಸ್ ರೂಮ್ ಯು ವಿಲ್ ಕಮ್ ಟು ನೋ ಟೂ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ವಿಲ್ ಬಿ ದೇರ್ ಸ್ಟೇಕ್ ಹೋಲ್ಡರ್ಸ್ ಆರ್ ನಥಿಂಗ್ ಬಟ್ ಗ್ರೂಪ್ಸ್ ಆಫ್ ಪೀಪಲ್ ವಿಲ್ ಬಿ ದೇರ್ ಒನ್ ಈಸ್ ಟೀಚರ್ ನ್ಯಾಚುರಲಿ ಅಂಡ್ ದ ಅದರ್ ಈಸ್ ಗ್ರೂಪ್ ಇಸ್ ಸ್ಟೂಡೆಂಟ್ಸ್ So between the teacher and students, there will be a participation always. Teacher will be explaining something. Teacher will be teaching some of the concepts or teacher will be giving some of the instructions to the students so that students will be following them. Students will be learning them. Students will be
actively participating in the particular process. So that process is itself called interaction. ಅರ್ಥಾತಿದೆಯಾ? ಶಿಕ್ಷಕರು ವಿದ್ಯಾರ್ಥಿಗಳ ಮಧ್ಯೆ ನಡೆಯುವಂತಹ ಒಂದು ಪರಸ್ಪರಾನುವರ್ತನೆ ಇದೆಯಲ್ಲ, ಅದನ್ನ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಟೀಚರ್ ಯಾವತ್ತೂ ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇರ್ತಾರೆ ಅಂತ ಹೇಳ್ತೀವಿ. Isn't it? Always teacher plays a very important role in giving effect on the students' behaviors, because teachers' behaviors will be effective or always play a dominant role in shaping the behaviors of the students. Okay, so that process is called interaction. So the main issue which we are discussing here is how best that interaction process can be analyzed by using set of categories. So that category system is called Fandor's interaction analysis categories. So how it takes place, I'll tell you. So with the help of this diagram, you can easily understand how the process will be taking place in the classroom. So think that at one end you find a teacher, and there are four different students you can consider. ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಒಬ್ಬ ಟೀಚರ್ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ನಿರಂತರವಾಗಿ. ಅಷ್ಟಲ್ಲದೆ ವಿದ್ಯಾರ್ಥಿಗಳ ಮಧ್ಯವೂ ಕೂಡ ಕಮ್ಯುನಿಕೇಶನ್ ಇರುತ್ತೆ, ಇಂಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ಕ್ಲಾಸ್ ರೂಮ್ ಅನ್ನುವಂಥದ್ದು ಒಂದು ಇಂಟರಾಕ್ಟಿವ್ ಪ್ರೊಸೆಸ್ ಅಲ್ಲಿ ನಡೀತಾನೆ ಇರುತ್ತೆ. ಟೀಚರ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳ ಮೇಲೆ, ಅದು ಲೆಕ್ಚರಿಂಗ್ ಮುಖಾಂತರ, ಕ್ವಶನ್ಸ್ ಮುಖಾಂತರ, ಕ್ರಿಟಿಸೈಸ್ ಮುಖಾಂತರ, ಡೈರೆಕ್ಷನ್ಸ್ ಕೊಡೋದ್ರ ಮುಖಾಂತರ. Always teacher influences the students in the classroom. Then students naturally react to the teacher's behaviors. Teacher's behaviors means maybe teacher's teaching, maybe teacher's directions, maybe teacher's questions, isn't it? So it is a response to the teacher's influences, as we can say. And naturally we expect some kind of interaction in the classroom. So that interaction is nothing but the process of teaching learning. Interaction process ಗೆ ನಾವು teaching learning ಅಂತ ಹೇಳ್ತೀವಿ. ಇಲ್ಲಿ interaction analysis ಯಾಕೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನಾನು ಈಗಾಗಲೇ ಹೇಳಿದೆ, ಟೀಚರು ತನ್ನ ಬಿಹೇವಿಯರ್ಗಳನ್ನ ರೂಪಿಸ್ಕೊಳ್ತಾ ಹೋಗ್ಬೇಕು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅಂತ. ಗುಡ್ ಬಿಹೇವಿಯರ್ಸ್, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು ಅನ್ನುವಂತಹ ಅಂಶಗಳನ್ನ ಟೀಚರ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು, ಮತ್ತು ಯಾವ ಸಿಚುವೇಶನ್ ಅಲ್ಲಿ ಯಾವ ತರದಲ್ಲಿ ವಿದ್ಯಾರ್ಥಿಗಳಿಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಶಿಕ್ಷಕರ ಗೊತ್ತಿರಬೇಕು. ಹಾಗಾಗಿ ಶಿಕ್ಷಕರು ಆ ತರದ ವರ್ತನೆಗಳನ್ನ ತೋರಿಸಿದ್ರೆ ನಾವು ಆ ವರ್ತನೆಗಳನ್ನ ಫೇವರೇಬಲ್ ಅಥವಾ ಪಾಸಿಟಿವ್ ವರ್ತನೆಗಳು ಅಂತ ಹೇಳ್ತೀವಿ. ಇಸ್ನಿಟ್? ಫೇವರೇಬಲ್, ನಾನ್ ಫೇವರೇಬಲ್ ಅಂತ ಹೇಳ್ತೀವಲ್ಲ. ಓಕೆ, ಸೊ ಹಾಗಾಗಿ ಅಂತಹ ಧನಾತ್ಮಕ ವರ್ತನೆಗಳು ಶಿಕ್ಷಕರು ಬೆಳೆಸ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ದಾಗ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ ಟೀಚರ್ಸ್ ಬಿಹೇವಿಯರ್ಸ್ ಗಳನ್ನ ಯಾವ ರೀತಿ ಕಲಿತಾ ಇದ್ದಾರೆ, ಯಾವ ಏರಿಯಾದಲ್ಲಿ ಇನ್ನೂ ಕಡಿಮೆ ಇದೆ, ಕೊರತೆ ಇದೆ, ಅದನ್ನ ಹೇಗೆ ಮಾಡಿಫೈ ಮಾಡ್ಕೋಬೇಕು ಅಂತ ನೋಡೋದಕ್ಕೆ ನಮಗೆ ಅನಾಲಿಸಿಸ್ ಮಾಡ್ಬೇಕು. ಅದ್ರಲ್ಲಿ ಬಿಹೇವಿಯರ್ ಅನಾಲಿಸಿಸ್ ಮಾಡ್ಬೇಕು ಅಂದ್ರೆ ನಮಗೆ ಸೆಟ್ ಆಫ್ ಡೈಮೆನ್ಷನ್ಸ್ ಬೇಕು. ಸೆಟ್ ಆಫ್ ಡೈಮೆನ್ಷನ್ಸ್ ಇದ್ದಾಗ ಒಂದು ಟೂಲ್ ರೆಡಿ ಆಗುತ್ತೆ. ಅದನ್ನ ಅಬ್ಸರ್ವ್ ಮಾಡ್ತೀವೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಾಡ್ತೀವೋ, ಅದು ಇದೆಯೋ ಇಲ್ಲ ಅಂತ ಹೇಳೋದಕ್ಕೆ ಒಂದು ದಾಖಲೆ ಬೇಕಲ್ಲ, ಬೇಸ್ ಬೇಕು. ಸೊ ಅದನ್ನ ನಾವು ಇಂಟ್ರಾಕ್ಷನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಟೂ ಇಂಪಾರ್ಟೆಂಟ್ ಪ್ರೊಸೆಸಸ್ ಆರ್ ವೆರಿ ಐಡಿಯಲಿ ರಿಕ್ವೈರ್ಡ್ ಟು ಡೂ ದಟ್. ಒನ್ ಈಸ್ ಎನ್ಕೋಡಿಂಗ್ ಅಂಡ್ ಸೆಕೆಂಡ್ ಒನ್ ಈಸ್ ಡಿಕೋಡಿಂಗ್. ಎನ್ಕೋಡಿಂಗ್ ಡಿಕೋಡಿಂಗ್ ಪ್ರೊಸೆಸ್ ಅನ್ನೇ ನಾವು ಇಂಟ್ರಾಕ್ಷನ್ ಅನಾಲಿಸಿಸ್ ಅಂತಾನು ಕೂಡ ಹೇಳ್ತೀವಿ. ಎನ್ಕೋಡಿಂಗ್ ಅಂದ್ರೇನು? ಎನ್ಕೋಡಿಂಗ್ ಈಸ್ ನಥಿಂಗ್ ಬಟ್ ರೆಕಾರ್ಡಿಂಗ್ ದ ಈವೆಂಟ್ಸ್. ಯಾರೋ ಅಬ್ಸರ್ವೇಷನ್, ನೀವೆಲ್ಲ ಅಬ್ಸರ್ವೇಷನ್ ಮಾಡಿದಿರಿ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಬೇರೆಯವ್ರ ಬಿಹೇವಿಯರ್ಸ್ ನ, ನೀವೇನ್ ಮಾಡಿದ್ರಿ, ಬೇರೆಯವ್ರ ಬಿಹೇವಿಯರ್ಸ್ ಗಳನ್ನ ತೋರಿಸ್ತಾ ಇರ್ಬೇಕಾದ್ರೆ ಅದನ್ನ ರೆಕಾರ್ಡ್ ಮಾಡ್ಕೋತಾ ಇದ್ರಿ, ಯಾವ್ದು ಹೇಗಿದೆ ಅನ್ನೋದು. ಹೌದಾ? ರೆಕಾರ್ಡ್ ಯಾವ ತರದ ಬಿಹೇವಿಯರ್ ಗಳನ್ನ ತೋರಿಸಿದ್ರು. ಸೊ ದಟ್ ರೆಕಾರ್ಡಿಂಗ್ ಈಸ್ ಇಟ್ ಸೆಲ್ಫ್ ಎನ್ಕೋಡಿಂಗ್. ಆ ರೆಕಾರ್ಡ್ ಮಾಡಿರುವಂತಹ ಈವೆಂಟ್ಸ್ ಗಳನ್ನ ನೀವು ಸೀಕ್ವೆನ್ಶಿಯಲ್ ಡೇಟಾದಲ್ಲಿ ಅರೇಂಜ್ ಮಾಡಿದ್ರೆ, ಮೀನಿಂಗ್ಫುಲ್ ಆಗಿ ಅದನ್ನ ಅರ್ಥೈಸುವ ಪ್ರಯತ್ನ ಮಾಡಿದ್ರೆ, ದಟ್ ಈಸ್ ಡಿಕೋಡಿಂಗ್. ಬಿಹೇವಿಯರ್ ಅನ್ನ ನೀವು ಅರ್ಥ ಮಾಡಿಕೊಂಡು ನಂಬರ್ಗಳಲ್ಲಿ ಅಥವಾ ಇನ್ಯಾವುದೋ ವೇ ಅಲ್ಲಿ ಅದನ್ನ ದಾಖಲಿಸ್ಕೊಂಡ್ರೆ ಅದು ಎನ್ಕೋಡಿಂಗ್ ಆಗುತ್ತೆ. ಅದನ್ನ ಸಂಕೇತೀಕರಣ ಅಂತ ಹೇಳ್ತೀವಿ. ಅಪಸಂಕೇತೀಕರಣ ಅಥವಾ ಡಿಕೋಡಿಂಗ್ ಅಂದ್ರೆ ಅದನ್ನ ಮೀನಿಂಗ್ಫುಲ್ ಆಗಿ ಇನ್ನೊಬ್ಬರಿಗೆ ಅರ್ಥೈಸುವ ಹಾಗೆ ಅದನ್ನ ನೀಡಬೇಕು. ಸೊ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್, ವಿಚ್ ಇನ್ಕ್ಲೂಡ್ಸ್ ಇನ್ ದ ಇಂಟರಾಕ್ಷನ್ ಅನಾಲಿಸಿಸ್. ಸೊ ದಟ್ ಈಸ್ ವಾಟ್ ರಿಕ್ವೈರ್ಡ್ ಇನ್ ದ assessing teachers' behaviors. So illi there are four important observation schedules which have been developed in different respects.
Okay. To begin with, the first one is Flanders Interaction Analysis Category Systems. In a short form, we can say it is a FIACS. And second one is Reciprocal Category System. It is RCS. Equivalent Talk Categories ETC. And Verbal Interaction Category System VICS. Nalaku observation schedule galu namagive. Syllabus ku kuda. ಆ ನಾಲ್ಕು ಶೆಡ್ಯೂಲ್ಗಳನ್ನು ನಾವು ನೋಡ್ತಾ ಹೋಗೋಣ. ಟು ಬಿಗಿನ್ ವಿತ್, ಇಟ್ ಈಸ್ ಫ್ರಮ್ ಇಂಟರಾಕ್ಷನ್ ಅನಾಲಿಸಿಸ್ ಆಫ್ ಫಿಯಾಕ್ಸ್. ಸೊ ಬಿಫೋರ್ ದಟ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಮೇ ಬಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರಾಕ್ಷನ್ ಅನಾಲಿಸಿಸ್. ಇಂಟರಾಕ್ಷನ್ ಅನಾಲಿಸಿಸ್ನ ಗುಣಲಕ್ಷಣಗಳು ಏನಿರ್ತವೆ ಅನ್ನೋದು. ಇಲ್ಲಿ ಈ ಇಂಟರಾಕ್ಷನ್ ಅನಾಲಿಸಿಸ್ ಅನ್ನು ನಾವು ಮಾಡಬೇಕಾದ್ರೆ ಕ್ಲಾಸ್ ರೂಮ್ ಇಸ್ ದ ಬೇಸ್ ಫಾರ್ ದಟ್. ಹೊರಗಡೆ ಅಲ್ಲ, ಕ್ಲಾಸ್ ರೂಮ್ ಅಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಪಾಠವನ್ನ ಮಾಡ್ತಾ ಇದ್ದಾರೆ, ಪಾಠ ಮಾಡುವ ಸಂದರ್ಭದಲ್ಲಿ ನಾವು ಆ ಪಾಠವನ್ನ ಇನ್ನೂ ಪರಿಣಾಮಕಾರಿಯಾಗಿ ಮಾಡಿಸೋದಕ್ಕೆ ಏನಾದರೂ ಸಲಹೆಗಳು ನೀಡಬೇಕಾದ್ರೆ ವಿ ಯೂಸ್ ಇಂಟರಾಕ್ಷನ್ ಅನಾಲಿಸಿಸ್. ಇಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಮತ್ತು ಟೀಚರ್ಸ್ ಪಾರ್ಟಿಸಿಪೇಷನ್ ಅನ್ನ ಹೆಚ್ಚಾಗಿ ಮಾಡೋದಕ್ಕೂ ಇಂಟರಾಕ್ಷನ್ ಅನಾಲಿಸಿಸ್ ನ ಅಬ್ಸರ್ವ್ ಮಾಡ್ತೀವಿ ಅಥವಾ ಅನಾಲಿಸಿಸ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ಇನ್ ಎ ಡೆಮೋಕ್ರೆಟಿಕ್ ಸೆಟಪ್ ಆಫ್ ಕ್ಲಾಸ್ ರೂಮ್ ಯು ಎಕ್ಸ್ಪೆಕ್ಟ್ ಬೋತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಮಸ್ಟ್ ಟಾಕ್ ಮೋರ್, ಮಸ್ಟ್ ಡಿಸ್ಕಸ್ ಮೋರ್, must participate more in the deliberations so that much of the views can be clarified, much of the views can be shared with one another. So hagagi that education or teaching learning process anta navu heltivi adu democratic anta heltivi. Hagagi it is required to assess whether the teaching learning process is democratic annadu kuda ond reason agutte. Jothege ಇದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಟೀಚಿಂಗ್ ಬಿಹೇವಿಯರ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ಸ್ಕೋರಿಂಗ್ ಹಾಕ್ತೀರಿ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ ಆಗ್ಬೋದಿನೋ. ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ರೆಕಾರ್ಡ್ ದ ಹೋಲ್ ಲೆಸನ್, ದೆನ್ ವಿ ಕ್ಯಾನ್ ಸಿಟ್ ಸಮ್ವೇರ್ ಅಂಡ್ ಪುಟ್ ದ ಪಾಯಿಂಟ್ಸ್ ಟು ದೋಸ್ ಪರ್ಟಿಕ್ಯುಲರ್ ಬಿಹೇವಿಯರ್ಸ್. ದಟ್ ಈಸ್ ಆಲ್ಸೋ ಪಾಸಿಬಲ್. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದನ್ನು ಕೂಡ ಮಾಡಬಹುದು ಅಂತ ಹೇಳ್ತೀವಿ. ಓಕೆ. ಅಂಡ್ ಇದನ್ನ ಬೆಸ್ಟ್ ಆಗಿ ನಾವು ಎಲ್ಲಿ ಬಳಸಬಹುದು ಅಂದ್ರೆ, ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫೀಡ್ಬ್ಯಾಕ್ ಡಿವೈಸ್ ವೇರ್ ಇನ್ ದ ಮೈಕ್ರೋ ಟೀಚಿಂಗ್ ಲೆಸನ್ಸ್ ಆಸ್ ವೆಲ್ ಆಸ್ ಇನ್ ದ ಸಿಮ್ಯುಲೇಟೆಡ್ ಟೀಚಿಂಗ್. ಯಾವುದೋ ಒಂದು ಮೋಡ್ ಅಲ್ಲಿ ನೀವು ಸಿಮ್ಯುಲೇಟೆಡ್ ಮೋಡ್ ಅಲ್ಲಿ ಪಾಠ ಮಾಡ್ತಾ ಇರ್ತೀರಾ, ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರ್ತಾರೆ, ನೀವು ಯಾವುದೋ ಒಂದು ಮೆಥಡ್ ಅನ್ನ ತಗೊಂಡು ಪಾಠ ಮಾಡ್ತಾ ಇರ್ತೀರಾ, ಅದು ಮೆಥಡ್ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರಿ ಅಂತ ಅಸೆಸ್ ಮಾಡಬೇಕಾದ್ರೂ ಕೂಡ ಇದನ್ನ ಬಳಸಬಹುದು. ಜೊತೆಗೆ ಮೈಕ್ರೋ ಟೀಚಿಂಗ್ ಜೊತೆಗೆ ಕೂಡ ಇದನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲಾಂಡರ್ಸ್ ಇಂಟರಾಕ್ಷನ್ ಅನಾಲಿಸಿಸ್ ಕ್ಯಾಟಗರಿ ಸಿಸ್ಟಮ್ ಸ್ಫಿಯರ್. ಅಂಡ್ ನೌ ಕಮ್ಸ್ ವಾಟ್ ಈಸ್ ಫ್ಲಾಂಡರ್ಸ್ ಇಂಟರಾಕ್ಷನ್ ಅನಾಲಿಸಿಸ್. ಯಾಕೆ ಇದನ್ನ ಫ್ಲಾಂಡರ್ ಅಂತ ಕರೆದ್ರು, ಫಿಯಾಕ್ಸ್ ಅಂತ ಯಾಕೆ ಕರೆದ್ರು ಅಂತ ನೋಡ್ತಾ ಹೋದ್ರೆ, ಆಸ್ ಐ ಆಲ್ರೆಡಿ ಮೆನ್ಷನ್ಡ್ ದಟ್ ದಿಸ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ನೆಡ್ ಎ ಫ್ಲಾಂಡರ್ ಇನ್ 1955. ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ರಿಸರ್ಚ್ ವರ್ಕ್ ಇನ್ ಮಿನ್ನೇಸೋಟಾ ಯೂನಿವರ್ಸಿಟಿ ಆಫ್ ಯುಎಸ್ಎ. ಯುಎಸ್ಎ ಅಲ್ಲಿ ಮಿನ್ನೇಸೋಟಾ ಅಂತ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯಲ್ಲಿ ಇವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಟೀಚರ್ ಕ್ಲಾಸ್ ರೂಮ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಸೆಸ್ ಮಾಡೋದು ಹೇಗೆ, ಆ ಕ್ಲಾಸ್ ರೂಮ್ ಬಿಹೇವಿಯರ್ಸ್ ಗಳನ್ನ ಸುಧಾರಿಸೋದು ಹೇಗೆ ಅಂತ ಯೋಚನೆ ಮಾಡಿ, ದೆನ್ ಹಿ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್ ಆನ್ ದಟ್ ಅಂಡ್ ಹಿ ಫೌಂಡ್ ಔಟ್ 10 ಇಂಪಾರ್ಟೆಂಟ್ ಕ್ಯಾಟಗರೀಸ್. 10 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಗಳನ್ನ ಐಡೆಂಟಿಫೈ ಮಾಡಿ ಈ ಕ್ಯಾಟಗರೀಸ್ ಗಳ ಮುಖಾಂತರ ನಾವು ಶಿಕ್ಷಕರ ವರ್ತನೆಯನ್ನು ಅಳಿಬಹುದು ಅನ್ನೋದನ್ನ ಡಿಸೈಡ್ ಮಾಡಿದ್ರು, ಅಥವಾ ಒಂದೇನೋ ಒಂದು ಅಂಶವನ್ನ ಕಂಡುಹಿಡಿದ್ರು. ಆವಾಗಿಂದ ಹೆಚ್ಚು ಕಡಿಮೆ 55-60 ಸಾಕಷ್ಟು ರಿಸರ್ಚ್ ವರ್ಕ್ ಇದ್ರ ಮೇಲಾಗಿ ಅದಾದ್ಮೇಲೆ ಇದನ್ನ ಪರಿಪೂರ್ಣವಾಗಿ ಬಳಸಬಹುದು ಮತ್ತು ಶಿಕ್ಷಕರ ವರ್ತನೆಗಳಲ್ಲಿ ಬದಲಾವಣೆಗಳನ್ನ ತರಬಹುದು ಧನಾತ್ಮಕವಾಗಿ ಅಂತ ಯೋಚನೆ ಮಾಡಿ ಇದನ್ನ ವ್ಯಾಪಕವಾಗಿ ಪ್ರಪಂಚದಾದ್ಯಂತ ಬಳಸೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನನಗಾಗಲೇ ಹೇಳಿದಾಗೆ ದೇರ್ ಆರ್ 10 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಅಂಡ್ ದೋಸ್ ಕ್ಯಾಟಗರೀಸ್ ಆರ್ ಕ್ಲಾಸಿಫೈಡ್ ಆಸ್ ದ ಫಸ್ಟ್ ಕ್ಯಾಟಗರಿ ಇಸ್ ಟೀಚರ್ ಟಾಕ್ ವಿಚ್ ಕಂಪ್ರೈಸಸ್ 7 ಕ್ಯಾಟಗರೀಸ್. ಒಟ್ಟಾಗಿ 10 ಕ್ಯಾಟಗರಿ ಅಂತ ಹೇಳಿದ್ದೆ. 10 ಮೊದಲ 7 ಕ್ಯಾಟಗರಿಗಳು ಟೀಚರ್ ಟಾಕ್ಗೆ ಸಂಬಂಧಪಟ್ಟಿರ್ತವೆ, ನೆಕ್ಸ್ಟ್ 2 ಕ್ಯಾಟಗರಿಗಳು ಪ್ಯೂಪಿಲ್ ಟಾಕ್ಗೆ ಸಂಬಂಧಪಟ್ಟಿರ್ತವೆ, ಲಾಸ್ಟ್ 1 ಕ್ಯಾಟಗರಿ ಸೈಲೆನ್ಸ್ ಅಥವಾ ಕನ್ಫ್ಯೂಷನ್ ಅಂತ ಅನ್ಸ್ಕೊಳ್ಳುತ್ತೆ. ಒಟ್ಟಾಗಿ 10 ಕ್ಯಾಟಗರಿಗಳು ಇವೆ. ಆ 10 ಕ್ಯಾಟಗರಿಗಳನ್ನ ನೀವು ಇಲ್ಲಿ ನೋಡಬಹುದು. ಎಸ್, ಟೀಚರ್ಸ್ ಟಾಕ್ 7 ಕ್ಯಾಟಗರೀಸ್. ಅಗೇನ್ 7 ಕ್ಯಾಟಗರೀಸ್ ಆರ್ ಡಿವೈಡೆಡ್ ಇನ್ ಟು ಇಂಡೈರೆಕ್ಟ್ ಟಾಕ್, ಡೈರೆಕ್ಟ್ ಟಾಕ್. ದ ಫಸ್ಟ್ 4 ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಇಂಡೈರೆಕ್ಟ್ ಟಾಕ್, ನೆಕ್ಸ್ಟ್ 3 ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಡೈರೆಕ್ಟ್ ಟಾಕ್.
ಸೊ ಮೊದಲ ನಾಲ್ಕು ಕೆಟಗರಿಗಳು ಇಂಡೈರೆಕ್ಟ್ ಆಗಿ ಟೀಚರ್ ಮಾತಾಡ್ತಾರೆ. ಇವಾಗ ಎರಡು ಏಳು ಕೆಟಗರಿಗಳು ಟೀಚರ್ ಮಾತಾಡೋದಕ್ಕೆ ಸಂಬಂಧಪಡೋದು. ಮೊದಲ ನಾಲ್ಕು ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ, ನೆಕ್ಸ್ಟ್ ಮೂರು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸೊ ಮೊದಲ ನಾಲ್ಕು ಇಂಡೈರೆಕ್ಟ್ ಆಗಿ ಯಾವುದು ಅಂತಂದ್ರೆ ಅಕ್ಸೆಪ್ಟ್ಸ್ ಫೀಲಿಂಗ್ಸ್, ವಿದ್ಯಾರ್ಥಿಗಳ ಫೀಲಿಂಗ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಪ್ರೇಸಸ್ ಆರ್ ಪ್ರೇಸ್ ಆರ್ ಎನ್ಕರೇಜ್ಮೆಂಟ್, ಪ್ರೇಸ್ ಮಾಡೋದು ಎನ್ಕರೇಜ್ ಮಾಡೋದು. ಮೂರನೇದು ಅಕ್ಸೆಪ್ಟ್ಸ್ ಆರ್ ಯೂಸಸ್ ಐಡಿಯಾಸ್ ಆಫ್ ಪೀಪಲ್ಸ್, ವಿದ್ಯಾರ್ಥಿಗಳ ಐಡಿಯಾಗಳನ್ನೇ ಬಳಸ್ಕೊಳ್ಳೋದು. ಆಸ್ಕಿಂಗ್ ಕ್ವಶನ್ಸ್, ಪ್ರಶ್ನೆಗಳನ್ನ ಕೇಳೋದು. ಈ ನಾಲ್ಕು ಇಂಡೈರೆಕ್ಟ್ ಟಾಕ್ಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಮೂರು ಲೆಕ್ಚರಿಂಗ್, ಗಿವಿಂಗ್ ಡೈರೆಕ್ಷನ್, ಕ್ರಿಟಿಸೈಸಿಂಗ್ ಆರ್ ಜಸ್ಟಿಫೈಯಿಂಗ್ ಅಥಾರಿಟಿ. ಇದು ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಶಿಕ್ಷಕರೇ ಮಾತಾಡೋದ್ರಿಂದ ಅದನ್ನ ಡೈರೆಕ್ಟ್ ಟಾಕಲ್ಲಿ ಹಾಕಿದ್ದಾರೆ. ಅದರ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ ನಿಮ್ಗೆ ಮತ್ತೆ ಹೇಗೆ ಅದು ಡೈರೆಕ್ಟ್ ಇಂಡೈರೆಕ್ಟ್ ಆಗುತ್ತೆ ಅನ್ನೋದು. ಸೊ ಇದು ಟೀಚರ್ಸ್ ಕ್ಯಾಟಗರಿಗೆ. ನೆಕ್ಸ್ಟ್ ಪ್ಯೂಪಿಲ್ಸ್ ಕ್ಯಾಟಗರಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದು ಎರಡು ಕ್ಯಾಟಗರಿ ಇದೆ. ಒಂದು ಪ್ಯೂಪಿಲ್ ಟಾಕ್ ರೆಸ್ಪಾನ್ಸ್, ಪ್ಯೂಪಿಲ್ ಟಾಕ್ ಇನಿಶಿಯೇಷನ್, ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಇದೆ. ಅಂಡ್ ದ ಲಾಸ್ಟ್ ಕ್ಯಾಟಗರಿ ಈಸ್ ನೀದರ್ ಟೀಚರ್ ಟಾಕ್ ನಾಟ್ ಪ್ಯೂಪಿಲ್ ಟಾಕ್, ಇಟ್ ಈಸ್ ದ ಸೈಲೆನ್ಸ್ ಆರ್ ಪಾಸ್ ಆರ್ ಕನ್ಫ್ಯೂಷನ್. ಕ್ಲಾಸ್ ರೂಮ್ ಅಲ್ಲಿ ಏನಾದರೂ ಸೈಲೆನ್ಸ್ ಇತ್ತು, ಪಾಸ್ ಇತ್ತು, ಕನ್ಫ್ಯೂಷನ್ ಇತ್ತು ಅಂದ್ರೆ ಅದು ಹತ್ತನೇ ಕ್ಯಾಟಗರಿಗೆ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ. ಈ ತರದಲ್ಲಿ ಹತ್ತು ಕ್ಯಾಟಗರಿಗಳನ್ನ ಫ್ಲ್ಯಾಂಡರ್ ಏನ್ ಮಾಡಿದ್ರು, ಲಿಸ್ಟ್ ಔಟ್ ಮಾಡಿದ್ರು ಅನ್ನೋದು. ಈಗ ಒಂದೊಂದಾಗಿ ಆ ಕ್ಯಾಟಗರಿಗಳನ್ನ ನೋಡ್ತಾ ಹೋಗೋಣ. ಯು ವಿಲ್ ಕಮ್ ಟು ನೋ ಆ ಕ್ಯಾಟಗರಿ ಮಹತ್ವ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಟೀಚರ್ ಟಾಕ್ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅಗೇನ್ ಇಟ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇನ್ ಟು ಟೂ ಸಬ್ ಕ್ಯಾಟಗರೀಸ್. ಒನ್ ಈಸ್ ಇಂಡೈರೆಕ್ಟ್ ಟಾಕ್ ಬೈ ದ ಟೀಚರ್ and direct talk by the teacher. So the first four are related to indirect talk. Indirect talk antre teacher will influence, he will not talk directly to the students, rather he influences the students for talking. If for example nan nimge bandh takshana kelade chana idira tindi madidra anta kelodu idu indirect talk, idu direct alla. Fiax prakara helta idini nan andre nimge yenu direct ag kelta illa, nan nimmanna maatadsodike avakasha maadkodta idini, getting it? ಸೊ ಆ ತರದ ಟಾಕ್ಸ್ ಇದೆಯಲ್ಲ, ಅದು ಇಂಡೈರೆಕ್ಟ್ ಟಾಕ್ ಅಂತ ಹೇಳ್ತೀವಿ. ಇಲ್ಲಿ ವರೈಟೀಸ್ಗಳು ಹೇಗೆ ಬರ್ತಾ ಇವೆ ನೋಡಿ ನೀವು. ಕ್ಯಾಟಗರಿ ಒನ್ ಅಲ್ಲಿ ಅಕ್ಸೆಪ್ಟ್ಸ್ ಫೀಲಿಂಗ್ ಅಂತ ಹೇಳ್ತೀವಿ, ವಿಚ್ ಮೀನ್ಸ್ ಇಫ್ ಸಮ್ ಫೀಲಿಂಗ್ಸ್ ಆರ್ ದೇರ್ ಫ್ರಮ್ ಸ್ಟೂಡೆಂಟ್ಸ್, ಟೀಚರ್ ಶುಡ್ ರಿಸೀವ್ ಇಟ್, ಅಕ್ಸೆಪ್ಟ್ ಇಟ್. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ನೆಸ್ ಆರ್ ನೆಗೆಟಿವ್ನೆಸ್. ನಿಮ್ಮ ಫೀಲಿಂಗ್ಗಳು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಆದರೆ ಅದನ್ನ ಪನಿಷ್ಮೆಂಟ್ ನೀಡದೆ ಇರೋ ರೀತಿಯಲ್ಲಿ ತಗೊಂಡ್ರೆ ನಾನು ಅದನ್ನ ನಾವು ಅಕ್ಸೆಪ್ಟಿಂಗ್ ಫೀಲಿಂಗ್ ಅಂತ ಹೇಳ್ತೀವಿ. ನೀವು ಹೇಳ್ಬೋದು ಸರ್ ನನಗನ್ನಿಸ್ತಾ ಇದೆ ಯಾಕೋ ಝೂಮ್ಕಿಂತ ಇನ್ನೊಂದು ಬಳಸ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ಯುವರ್ ಫೀಲಿಂಗ್ ಯು ಆರ್ ಗಿವಿಂಗ್ ಇಟ್ ಟು ಮೀ. ಅಂಡ್ ಇಫ್ ಐ ಸೇ ಎಸ್ ಮೋಸ್ಟ್ಲಿ ನಿಜ ಅನಿಸುತ್ತದೆ ಮಾಡ್ಬೋದು ಅಂತ ಅನ್ಸಿದ್ರೆ ದೇರ್ ಈಸ್ ಅಕ್ಸೆಪ್ಟಿಂಗ್ ಫೀಲಿಂಗ್ ಏನಂಗೆ. ಸೊ ಹಾಗಾಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಫೀಲಿಂಗ್ಸ್ಗಳನ್ನ ವಿದ್ಯಾರ್ಥಿಗಳಿಂದ ತಗೊಳ್ಳೋದಿದೆಯಲ್ಲ ಅದನ್ನ ನಾವೇನ್ ಹೇಳ್ತೀವಿ, ಅಕ್ಸೆಪ್ಟ್ಸ್ ಫೀಲಿಂಗ್ ಅಂತ ಹೇಳ್ತೀವಿ. ಒನ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಪ್ರೇಸ್ ಆರ್ ಎನ್ಕರೇಜ್ಮೆಂಟ್, ಟರ್ಮ್ ಹೇಳುತ್ತೆ. ನಿಮಗೆ ಏನಾದರೂ ಎನ್ಕರೇಜ್ಮೆಂಟ್ ಕೊಟ್ಟು ಅಥವಾ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತ ಹೇಳುವಂಥದ್ದು ಇದೆಯಲ್ಲ, ವೆರಿ ಗುಡ್, ಕೀಪ್ ಇಟ್ ಅಪ್, ಬೆಟರ್, ಕ್ಯಾರಿ ಆನ್, ಈ ಥರದ್ದು ಇದೆಯಲ್ಲ, ಆಲ್ ದ ಬೆಸ್ಟ್ ಹಿಂಗೆ ಹೇಳ್ತೀವಲ್ಲ, ಇದೆಲ್ಲವೂ ಕೂಡ ಪ್ರೇಸಿಂಗ್ ಆಗುತ್ತೆ. ಸೊ ಈ ಥರದ್ದು ಏನಾದರೂ ವರ್ಡ್ಸ್ಗಳು ಟೀಚರ್ ಹೇಳಿದ್ರೆ ಅದು ಸೆಕೆಂಡ್ ಕ್ಯಾಟಗರಿಗೆ ಸಂಬಂಧಪಡುತ್ತೆ. ಗೆಟಿಂಗ್ ಇಟ್. ಕ್ಯಾಟಗರಿಗೆ ಹೇಗೆ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ಅಂದ್ರೆ ವಿದ್ಯಾರ್ಥಿಗಳ ಫೀಲಿಂಗ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಫಸ್ಟ್ ಕ್ಯಾಟಗರಿ. ವಿದ್ಯಾರ್ಥಿಗಳಿಗೆ ಶಬಾಷ್ ಅಂತ ಹೇಳಿದ್ರೆ, ಮೋಟಿವೇಟ್ ಮಾಡಿದ್ರೆ, ಎನ್ಕರೇಜ್ಮೆಂಟ್ ಕೊಟ್ರೆ ಅದು ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಕ್ಯಾಟಗರಿ ಅಕ್ಸೆಪ್ಟ್ಸ್ ಆರ್ ಯೂಸಸ್ ಐಡಿಯಾಸ್ ಆಫ್ ಪೀಪಲ್ಸ್. ಈಗ ವಿದ್ಯಾರ್ಥಿಗಳೇ ಐಡಿಯಾಸ್ ಕೊಡ್ತಾರೆ ಯಾವುದೋ ಒಂದು ಐಡಿಯಾಗಳನ್ನ, ಹೌದು ನೀವು ಹೇಳ್ತಾ ಇರೋದು ಸರಿ ಅನ್ಸುತ್ತೆ, ಇದಕ್ಕೆ ಪೂರಕವಾಗಿ ಹೀಗೆ ಹೇಳ್ಬೋದು ಅಂತ ಹೇಳ್ತೀವಲ್ಲ. ಸೊ ಯೂಸಿಂಗ್ ದ ಐಡಿಯಾಸ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಈಸ್ ರಿಲೇಟೆಡ್ ಟು ಕ್ಯಾಟಗರಿ ತ್ರೀ. ವಿದ್ಯಾರ್ಥಿಗಳೇ ಕೆಲವೊಮ್ಮೆ ಅಂಶಗಳನ್ನ ಹೇಳ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಹೌದು ಇದು ಕೂಡ ಕರೆಕ್ಟ್ ಪಾಯಿಂಟ್ ಆಕ್ಚುಲಿ, ಇದ್ರ ಜೊತೆಗೆ ಈ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ. ವಿಚ್ ಮೀನ್ಸ್ ವಾಟ್ ಐಮ್ ಡೂಯಿಂಗ್ ಹಿಯರ್, ಐ ಆಮ್ ಅಕ್ಸೆಪ್ಟಿಂಗ್ ಯುವರ್ ಫೀಲಿಂಗ್ಸ್ ಆಸ್ ವೆಲ್ ಆಸ್ ಐ ಆಮ್ ಯೂಸಿಂಗ್ ಯುವರ್ ಐಡಿಯಾಸ್. ಸೊ ಇಫ್ ಇಟ್ ಈಸ್ ದ ಸಿಚುವೇಶನ್ ಇನ್ ದ ಕ್ಲಾಸ್ ರೂಮ್, ಇಟ್ ಈಸ್ ರಿಲೇಟೆಡ್ ಟು ಥರ್ಡ್ ಕ್ಯಾಟಗರಿ. ಕ್ಲಾಸ್ ರೂಮ್ ಅಲ್ಲಿ ಈ ತರದಲ್ಲ ಆದ್ರೆ ಅದು ಮೂರನೇ ಕ್ಯಾಟಗರಿಗೆ ಸಂಬಂಧಪಡುತ್ತೆ. ನಾಲ್ಕನೇ ಕ್ಯಾಟಗರಿ ಯಾವುದು ಅಂದ್ರೆ ಆಸ್ಕಿಂಗ್ ಕ್ವಶನ್ಸ್. ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತೀವಿ, ಆ ಪ್ರೊಸೀಜರ್ ಏನು ಅಂತ ಹೇಳಿ, ಡೆಫಿನಿಷನ್ ಏನು ಅಂತ ಹೇಳಿ, ಅದರ ಮೀನಿಂಗ್ ಹೇಳಿ, ಯಾಕೆ ಹಿಂಗಾಯ್ತು ಅಂತ ಹೇಳಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಿದ್ರೆ, ವಾಟ್ ಐ ಆಮ್ ಡೂಯಿಂಗ್ ಹಿಯರ್, ಐ ಆಮ್ ಪ್ರೊವೈಡಿಂಗ್ ಎನ್ ಅಪರ್ಚುನಿಟಿ ಫಾರ್ ಯುವರ್ ಟಾಕ್. ಯೂಸ್ ಇಟ್, ವಿದ್ಯಾರ್ಥಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ, ಹಾಗಾಗಿ ಪ್ರಶ್ನೆಗಳು ಕೇಳುವಂಥದ್ದು ಆಗುತ್ತೆ. ಸೊ ಇನ್ ಆಲ್ ದೀಸ್ ಫೋರ್ ಸಬ್ ಕ್ಯಾಟಗರೀಸ್ ಟೀಚರ್ ಈಸ್ ಮೇಕಿಂಗ್ ಯೂಸ್ ಆಫ್ ಸ್ಟೂಡೆಂಟ್ಸ್ ಐಡಿಯಾಸ್
as well as teacher is providing opportunity for the students to talk. So ಹಾಗಾಗಿ teacher indirect ಆಗಿ ಅಲ್ಲಿ ಮಾತನಾಡ್ತಾರೆ ಅನ್ನುವಂಥದ್ದು. Got the idea now? You can raise your hands if you understood. Okay, fine. So next three categories are related to direct talk. ಇಲ್ಲಿ ಶಿಕ್ಷಕರು ಡೈರೆಕ್ಟ್ ಆಗಿ ಅವರೇ ಮಾತಾಡ್ತಾರೆ ಜಾಸ್ತಿ. ಏನದು? ಫಿಫ್ತ್ ಒನ್ ಇಸ್ ಲೆಕ್ಚರಿಂಗ್. ನೋಡ್ರಿ, ಲೆಕ್ಚರಿಂಗ್ ಮಾಡಕ್ ಶುರು ಮಾಡ್ಬಿಟ್ರೆ ಅಷ್ಟು ಬೇಗ ನಿಲ್ಸಲ್ಲ, ಕಂಟೆಂಟ್ ಅನ್ನ ಅವರೇ ಹೇಳ್ತಾ ಇರ್ತಾರೆ. ಸೊ ದಟ್ ಈಸ್ ವಾಟ್ ಲೆಕ್ಚರಿಂಗ್ ಇಸ್. ಇಟ್ ಮೇ ಬಿ ದ ಪ್ರೊಸೀಜರ್ಸ್, ಇಟ್ ಮೇ ಬಿ ದ ಎಕ್ಸ್ಪ್ಲನೇಷನ್, ಇಟ್ ಮೇ ಬಿ ದ ಇಲ್ಲುಸ್ಟ್ರೇಷನ್ ಆಫ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್. ಸೊ ಹಿ ದೇರ್ ಟೀಚರ್ ಕ್ಯಾನ್ ಯೂಸ್ ಹಿಸ್ ಓನ್ ಐಡಿಯಾಸ್ ಆಲ್ಸೋ ಇನ್ ದ ಎಕ್ಸ್ಪ್ಲೇನಿಂಗ್. ಅಂಡ್ ಟೀಚರ್ ಕ್ಯಾನ್ ಅಥಾರಿಟೇಟಿವ್ಲಿ ಸೇ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್. ಈ ಪುಸ್ತಕದಲ್ಲಿ ಹೀಗೆ ಕೊಟ್ಟಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಒಂದು ಅಥಾರಿಟಿ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಲೆಕ್ಚರಿಂಗ್ದಲ್ಲಿ ಬರುತ್ತೆ. ಸೊ ದಟ್ ಈಸ್ ಅ ಡೈರೆಕ್ಟ್ ಟಾಕ್ ಬೈ ದ ಟೀಚರ್, ಫಿಫ್ತ್ ಕ್ಯಾಟಗರಿ. ಸಿಕ್ಸ್ತ್ ಕ್ಯಾಟಗರಿ ಇಸ್ ಗಿವಿಂಗ್ ಡೈರೆಕ್ಷನ್ಸ್. ಡೈರೆಕ್ಷನ್ಸ್ ಕೊಡ್ತಾರೆ, ಓಪನ್ ಯುವರ್ ಬುಕ್ಸ್, ಡಿಯರ್ ಸ್ಟೂಡೆಂಟ್ಸ್ ಜಸ್ಟ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್, ರೈಟ್ ಡೌನ್ ಸಮಥಿಂಗ್ ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್, ಅಥವಾ ಏನಾದರೂ ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ದಿಸ್ ಅಂಡ್ ಶೋ ಮಿ ಅಂತ ಹೇಳ್ತೀವಲ್ಲ. ಸೊ ದೀಸ್ ಡೈರೆಕ್ಷನ್ಸ್ ವಿಲ್ ಕಮ್ ಅಂಡರ್ ಕ್ಯಾಟಗರಿ ಸಿಕ್ಸ್. ಅಂಡ್ ದ ಸೆವೆಂತ್ ಕ್ಯಾಟಗರಿ ಈಸ್ ಕ್ರಿಟಿಸೈಸಿಂಗ್ ಆರ್ ಜಸ್ಟಿಫೈಯಿಂಗ್ ಅಥಾರಿಟಿ. ಸರಿ, ಕ್ರಿಟಿಸೈಸ್ ಮಾಡ್ತೀವಿ, ಈ ಫೂಲಿಶ್ ಥರದಲ್ಲಿ ಹೇಳ್ಬೇಡ್ರಿ, ಆಕ್ಚುಲಿ ತಪ್ಪ ಹೇಳ್ಬೇಡ್ರಿ, ಕರೆಕ್ಟಾಗಿ ಹೇಳಿ, ಆ ಥರದಲ್ಲಿ ಆ ಪುಸ್ತಕದಲ್ಲಿ ಇಲ್ಲ ಅಂತ ಹೇಳಿ ಕ್ರಿಟಿಸೈಸ್ ಮಾಡ್ತೀವಿ. ಅದು ಕೂಡ ಆಗಿರ್ಬೋದು, ಕೆಲವೊಮ್ಮೆ ಜಸ್ಟಿಫೈ ಮಾಡ್ತೀವಿ, ಇಲ್ಲ ಇಲ್ಲ ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಈ ಥರದಲ್ಲಿ ಇದೆ ನೋಡಿ ಈ ಬುಕ್ ಅಲ್ಲಿ ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್ ಜಸ್ಟಿಫೈಯಿಂಗ್ ಅಥಾರಿಟಿ. ಸೊ ಆ ಥರದಲ್ಲಿ ಏನಾದರೂ ಶಿಕ್ಷಕರು ಬಿಹೇವಿಯರ್ ತೋರಿಸಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಸೆವೆಂತ್ ಕ್ಯಾಟಗರಿ, ಕ್ರಿಟಿಸೈಸಿಂಗ್ ಆರ್ ಜಸ್ಟಿಫೈಯಿಂಗ್ ಅಥಾರಿಟಿ. ಗೆಟಿಂಗ್ ದ ಪಾಯಿಂಟ್ಸ್? ಓಕೆ, ಸೊ ದೀಸ್ ಆರ್ ದ ಸೆವೆನ್ ಕ್ಯಾಟಗರೀಸ್ ರಿಲೇಟೆಡ್ ಟು ಟೀಚರ್ಸ್. ನಾವು ನೆಕ್ಸ್ಟ್ ಟೂ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದು. ಏನದು? ಕ್ಯಾಟಗರಿ ಏಟ್ ಈಸ್ ರಿಲೇಟೆಡ್ ಟು ಪ್ಯೂಪಿಲ್ ಟಾಕ್ ರೆಸ್ಪಾನ್ಸ್. ಶಿಕ್ಷಕರು ಪ್ರಶ್ನೆಗಳನ್ನ ಕೇಳಿದಾಗ ವಿದ್ಯಾರ್ಥಿಗಳು ಉತ್ತರಗಳನ್ನು ಕೊಟ್ಟರೆ ಕ್ಯಾಟಗರಿ ಎಂಟು. ಅದು ಪ್ರಶ್ನೆಗಳನ್ನ ಕೇಳೋದು ಯಾವ್ದು ಕ್ಯಾಟಗರಿ? ಪ್ರಶ್ನೆಗಳನ್ನ ಕೇಳೋದು ಯಾವುದು ಶಿಕ್ಷಕರ ಕ್ಯಾಟಗರಿ? ಫೋರ್. ಇಂಡೈರೆಕ್ಟ್ ಅಲ್ಲ, ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇಂಡೈರೆಕ್ಟ್ ಅಲ್ಲಿ ನಿಮಗೆ ನಾಲ್ಕನೇ ಕ್ಯಾಟಗರಿಯಲ್ಲಿ ಆಸ್ಕಿಂಗ್ ಕ್ವಶನ್ ಇದೆ, ಕರೆಕ್ಟ್? ಸೊ ಕ್ವಶನ್ಸ್ ಕೇಳಿದಾಗ ಟೀಚರ್ ನಾಲ್ಕು ಹಾಕಿದ್ರೆ, ಉತ್ತರ ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಎಂಟು ಹಾಕಬೇಕು ಅಲ್ಲಿ ನೋಡ್ರಿ, ಯಾಕಂದ್ರೆ ಎಂಟನೇ ಕ್ಯಾಟಗರಿ ಪ್ಯೂಪಿಲ್ ಟಾಕ್ ರೆಸ್ಪಾನ್ಸಿಬಿಲಿಟಿ, ಕರೆಕ್ಟ್? ದೆನ್ ನೈನ್ತ್ ಕ್ಯಾಟಗರಿ ಈಸ್ ಪ್ಯೂಪಿಲ್ ಟಾಕ್ ಇನಿಸಿಯೇಷನ್. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಗಳೇ ಡಿಸ್ಕಷನ್ಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಕ್ಲಾಸ್ ನಡೀತಾ ಇರುತ್ತೆ. ಸಡನ್ ಆಗಿ ವಿದ್ಯಾರ್ಥಿ ಸರ್ ಈ ಥರದ ನನಗೆ ಯಾಕೋ ಡೌಟ್ ಅನಿಸ್ತಾ ಇದೆ ಏನಿದು ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳ ಟಾಕ್ ಇಂದನೇ ಡಿಸ್ಕಷನ್ ಶುರು ಆಗ್ಬಿಡುತ್ತೆ. ಇನ್ನೊಬ್ಬ ವಿದ್ಯಾರ್ಥಿ ಉತ್ತರ ಕೊಡ್ಬೋದು ಅಥವಾ ಟೀಚರೇ ಉತ್ತರ ಕೊಡಕ್ ಶುರು ಮಾಡ್ಬೋದು. ವಾಟ್ ಹ್ಯಾಪನ್ಸ್ ದೇರ್? ಸೊ ಪ್ಯೂಪಿಲ್ಸ್ ಟಾಕ್ ವುಡ್ ಪ್ರೊವೈಡ್ ಅಪಾರ್ಚುನಿಟಿ ಫಾರ್ ಅದರ್ಸ್ ಟು ಟಾಕ್. ಒಬ್ಬ ವಿದ್ಯಾರ್ಥಿ ಮಾತನಾಡುವುದನ್ನ ಅಥವಾ ಒಬ್ಬ ವಿದ್ಯಾರ್ಥಿಯ ಮಾತು ಇನ್ನಷ್ಟು ಜನರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ದಟ್ ಈಸ್ ಪ್ಯೂಪಿಲ್ ಟಾಕ್ ಇನಿಷಿಯೇಷನ್. ಶಿಕ್ಷಕರು ಕೇಳಿರುವಂತಹ ಪ್ರಶ್ನೆಗೆ ಡೈರೆಕ್ಟ್ ಆಗಿ ವಿದ್ಯಾರ್ಥಿ ಉತ್ತರ ಕೊಟ್ರೆ ಪ್ಯೂಪಿಲ್ ಟಾಕ್ ರೆಸ್ಪಾನ್ಸ್ ಅದು. ಬಟ್ ವಿದ್ಯಾರ್ಥಿಯಿಂದಾನೆ ಇನ್ನೊಂದು ವಿದ್ಯಾರ್ಥಿ ಮಾತಾಡ್ತಾನೋ ಟೀಚರ್ ಮಾತಾಡ್ತಾರೋ ಅಂದ್ರೆ ದಟ್ ಈಸ್ ಪ್ಯೂಪಿಲ್ ಟಾಕ್ ಇನಿಷಿಯೇಷನ್. ಅಲ್ಲಿ ಡಿಸ್ಕಷನ್ ಹೆಚ್ಚಾಗಿ ಅವಕಾಶ ಇರುತ್ತೆ, ಸಾಕಷ್ಟು ಇಶ್ಯೂಸ್ಗಳಿಗೆ ಸಾಲ್ವ್ ಮಾಡೋಕೆ ಅವಕಾಶ ಇರುತ್ತೆ. ಸೊ ದೀಸ್ ಟೂ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್. ಅಂಡ್ ದ ಲಾಸ್ಟ್ ಕ್ಯಾಟಗರಿ ದಟ್ ಈಸ್ 10th ಕ್ಯಾಟಗರಿ ಈಸ್ ಸೈಲೆನ್ಸ್, ಪಾಸ್ ಆರ್ ಕನ್ಫ್ಯೂಷನ್. ಕ್ಲಾಸ್ ರೂಮ್ ಅಲ್ಲಿ ಏನೋ ಸೈಲೆಂಟ್ ಆಗಿದೆಯಪ್ಪ, ಯಾರು ಮಾತಾಡ್ತಾನೇ ಇಲ್ಲ, 10th ಕ್ಯಾಟಗರಿ. ಅಥವಾ ಏನೋ ಒಂದಿಷ್ಟು ಪಾಸ್ ಆಗಿದೆ, ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲರೂ ಅಂತ ಹೇಳಿರ್ತೀರಿ ಟೀಚರ್ ಏನಾದರೂ ಒಂದು ಪ್ರಶ್ನೆ ಕೇಳ್ಬಿಟ್ಟು ಒಂದು ನಿಮಿಷ ಯೋಚನೆ ಮಾಡೋದು ಕುತ್ರ ಕೊಡಿ ಅಂದಾಗ ಅಲ್ಲಿ ಪಾಸ್ ಅದು, ಅಥವಾ ಸೈಲೆನ್ಸ್ ಅದು. ಅಥವಾ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿರುತ್ತೆ, ಟೀಚರ್ ಹೇಳ್ತಿರ್ತಾರೆ ವಿದ್ಯಾರ್ಥಿಗೆ ಅರ್ಥನೇ ಆಗ್ತಿಲ್ಲ, ಸುಮ್ಮನೆ ನೋಡದೆ ಕೂತಿರ್ತಾರೆ, ಅವಾಗ ಹೇಳ್ತಾರೆ ಯಾಕ್ರಿ ಅರ್ಥ ಆಗ್ಲಿಲ್ವಾ ಅಂತ, ಅಲ್ಲಿ ಪಾಸ್ ಬರ್ತದಲ್ಲ ಒಂಚೂರು ಕನ್ಫ್ಯೂಷನ್ ಇರುತ್ತೆ. ಸೊ ಆ ಥರದ ಏನಾದರೂ ಸೆಷನ್ಸ್ ಇದೆ, ಆ ಥರದ ಏನಾದರೂ ಪೀರಿಯಡ್ಸ್ಗಳು ಕ್ಲಾಸ್ ರೂಮಲ್ಲಿ ಕಂಡು ಬಂದರೆ ದಟ್ ಈಸ್ ದ 10th ಕ್ಯಾಟಗರಿ. ದೊಡ್ಡದ ಐಡಿಯಾ ನಾವು ಸರ್, ಈ ಎಲ್ಲರಿಗೂ ಐಡಿಯಾ ಬಂತ ನಿಮಗೆ? 10 ಕ್ಯಾಟಗರಿಗಳ ಬಗ್ಗೆ ಐಡಿಯಾ ಬಂತ? ರೇಸ್ ಯುವರ್ ಹ್ಯಾಂಡ್ಸ್. ಯಾಕೆ ಅಂದ್ರೆ
ಈ ಕ್ಯಾಟಗರಿಗಳು ನಿಮಗೆ ಅರ್ಥ ಆದ್ರೇನೆ ಮುಂದೆ ಎಕ್ಸ್ಪ್ಲನೇಷನ್ ಮಾಡಕ ಸಾಧ್ಯ ಆಗೋದು ಮತ್ತು ಅದನ್ನ ಹೆಂಗ್ ಅಬ್ಸರ್ವ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಗಾಟ್ ದ ಐಡಿಯಾ? ದ ಫಸ್ಟ್ ಸೆವೆನ್ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಟೀಚರ್ಸ್, ನೆಕ್ಸ್ಟ್ ಟೂ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್, ಅಂಡ್ ಲಾಸ್ಟ್ ಒನ್ ಕ್ಯಾಟಗರಿ ಇಸ್ ರಿಲೇಟೆಡ್ ಟು ಸೈಲೆನ್ಸ್. ಗೆಟಿಂಗ್ ಇಟ್? ಅಂದ್ರೆ ಐದಕ್ಕಿಂತ ದೂರ ಯಾವ್ದಿದೆಯೋ ಅದನ್ನೇ ಸ್ಕೋರ್ ಮಾಡಿ ಅಂತ. ವಿಚ್ ಮೀನ್ಸ್ ಯು ಹ್ಯಾವ್ ಟು ಪುಟ್ ಟೂ ಆಸ್ ದ ಕ್ಯಾಟಗರಿ. ಗೆಟಿಂಗ್ ಇಟ್? ಸೊ ಆಡ್ 10 ಎಟ್ ದ ಬಿಗಿನಿಂಗ್ ಆಸ್ ವೆಲ್ ಆಸ್ ಎಟ್ ದ ಎಂಡ್. ಅಂಡ್ ಇಫ್ ಯು ಆರ್ ದ ಅಬ್ಸರ್ವರ್ ಇಸ್ ಇನ್ ಎ ಕನ್ಫ್ಯೂಷನ್ ಸ್ಟೇಟ್ ಬಿಟ್ವೀನ್ 2 or 3, ಚೂಸ್ ದ ಫಾರ್ಥೆಸ್ಟ್ ನಂಬರ್ ಫ್ರಮ್ ದ ಮಿಡ್ ಪಾಯಿಂಟ್, ದಟ್ ಈಸ್ 2. ಅಂಡ್ ದ ಅಬ್ಸರ್ವರ್ ಶುಡ್ ನಾಟ್ ಇನ್ವಾಲ್ವ್ ಹಿಸ್ ಪರ್ಸನಲ್ ವ್ಯೂ ಪಾಯಿಂಟ್ಸ್. ಪರ್ಸನಲ್ ವ್ಯೂ ಪಾಯಿಂಟ್ಸ್ ಗಳನ್ನ ಇಲ್ಲಿ ಆಡ್ ಮಾಡಲೇಬಾರದು. ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದೆ ಆ ಕ್ಯಾಟಗರಿಗೆ ಮಾತ್ರ ಹಾಕಿ ಇಲ್ಲಿ ಯಾವುದೇ ಪರ್ಸನಲ್ ವ್ಯೂಸ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ಅದಾಯ್ತು. ನೆಕ್ಸ್ಟ್ ರೂಲ್ ಇಸ್, ಇಫ್ ನಥಿಂಗ್ ಹ್ಯಾಸ್ ಬೀನ್ ಚೇಂಜ್ಡ್ ಇನ್ ದ 3 seconds, ಈ 3 second ಅಲ್ಲಿ ಏನು ಚೇಂಜೇ ಆಗಿಲ್ಲಪ್ಪ, ಏನ್ ಮಾಡ್ಬೇಕು? ರಿಪೀಟ್ ದ ಸೇಮ್ ನಂಬರ್. ಫಾರ್ ಎಕ್ಸಾಂಪಲ್, ನಾನು ಈಗಾಗಲೇ ಹೇಳಿದಾಗೆ ಲೆಕ್ಚರಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಲೆಕ್ಚರ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಚೇಂಜೇ ಆಗಿಲ್ಲ ನಂಬರು ಅಂದ್ರೆ ಹಿಂದೆ ಯಾವ ನಂಬರ್ ಇತ್ತು ಅದೇ ನಂಬರ್ನೇ 5 5 5 5 ಅಂತ ಆಡ್ ಮಾಡ್ತಾ ಹೋಗಿ. ಗೆಟಿಂಗ್ ಇಟ್? ಸೊ ಆ ತರದಲ್ಲಿ ದೆನ್ ಸೈಲೆನ್ಸ್ ಏನಾದರೂ ಇದ್ರೆ ಕ್ಲಾಸ್ ರೂಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಹಾಕಿ ಇದನ್ನ ಮಾಡಿ ಅಂತ ಕೊಟ್ರು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಅನ್ನ ಕೇಳಿ ಅಥವಾ ಒಂದು ಕ್ವಶನ್ ಅನ್ನ ಕೇಳಿ ಥಿಂಕ್ ಆನ್ ದಿಸ್ ಫಾರ್ ಫ್ಯೂ ಸೆಕೆಂಡ್ಸ್ ಅಂತ ಕೇಳಿದ್ರೆ ಯು ಶುಡ್ ರೆಕಾರ್ಡ್ ಇಟ್ ಆಸ್ 10, ಬಿಕಾಸ್ ಇಟ್ ಈಸ್ ಎ ಸ್ಟೇಟ್ ಆಫ್ ಸೈಲೆನ್ಸ್, ಆರ್ ಇಟ್ ಈಸ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್, ಆರ್ ಇಟ್ ಈಸ್ ಎ ಸ್ಟೇಟ್ ಆಫ್ ಪಾಸ್. ಅರ್ಥ ಆಗ್ತಿದೆಯಾ? ನಿಶಬ್ದತೆ ಇರೋದ್ರಿಂದ ಕ್ಲಾಸ್ ರೂಮ್ ಅಲ್ಲಿ 10 10 10 ಅಂತ ಆಡ್ ಮಾಡ್ತಾ ಹೋಗ್ಬೇಕು, ಅದೇ ಅಲ್ಲಿತನ ಇರುತ್ತೆ ಅಲ್ಲಿತನ. ದೆನ್ ಟೀಚರ್ ಏನಾದ್ರೂ ವಿದ್ಯಾರ್ಥಿಗಳ ಹೆಸರನ್ನ ಕರೆದ್ರೆ, ಇಫ್ ಎ ಟೀಚರ್ ಕಾಲ್ಸ್ ಸ್ಟೂಡೆಂಟ್ಸ್ ನೇಮ್, ದೆನ್ ನ್ಯಾಚುರಲಿ ವಿ ಶುಡ್ ಪುಟ್ 4 ಆಸ್ ಎ ಕಾಂಪೋನೆಂಟ್. 4 ಅಂತ ನಮೂದಿಸ್ಬೇಕು. ಯಾಕೆ ಅಂದ್ರೆ 4 ಏನಿದೆ? ಆಸ್ಕಿಂಗ್ ಕ್ವಶನ್ಸ್, ವಿಚ್ ಮೀನ್ಸ್ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಹೆಸರುಗಳನ್ನ ಕರೆದಾಗ ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅರ್ಥ. ಗೆಟಿಂಗ್ ಇಟ್? ಸೊ ಹಾಗಾಗಿ ಹೆಸರುಗಳು ಕರೆದಾಗ ಪ್ರಶ್ನೆ ಕೇಳಿಲ್ಲರಿ, 4 ಅಂತ ಹೇಳಕ್ಕಾಗಲ್ಲ. ಸೊ ಹೆಸರು ಕರೆದಾಗ್ಲೂ ಕೂಡ 4 ಅಂತ ನಾವು ನಮೂದಿಸ್ಬೇಕಾಗತ್ತೆ. ಅಂಡ್ ಈಗ ವಿದ್ಯಾರ್ಥಿಗಳು ಏನಾದ್ರೂ ವಿದ್ಯಾರ್ಥಿಗಳ ಪ್ರಶ್ನೆನೇ ಟೀಚರ್ ರಿಪೀಟ್ ಮಾಡಿದ್ರೆ, ಥಿಂಕ್ ದಟ್ ಅ ಸ್ಟೂಡೆಂಟ್ ಹ್ಯಾಸ್ ಗಿವನ್ ಎ ರೈಟ್ ಆನ್ಸರ್ ಅಂಡ್ ಟೀಚರ್ ರಿಪೀಟ್ಸ್ ಇಟ್. ಟೀಚರ್ ರಿಪೀಟ್ ಮಾಡಿದ್ರೆ ಅದರ ಅರ್ಥ ಏನು ಅಂದ್ರೆ ಟೀಚರು ಆ ಸ್ಟೂಡೆಂಟ್ಗೆ ಮೋಟಿವೇಶನ್ ಮಾಡ್ದಂಗೆ, ಬಿಕಾಸ್ ಯುವರ್ ಆನ್ಸರ್ ಇಸ್ ರೈಟ್, ರೀಇನ್ಫೋರ್ಸ್ಮೆಂಟ್ ಕೊಟ್ಟಂಗೆ. ಸೊ ಹಾಗಾಗಿ ವಿ ಶುಡ್ ರೆಕಾರ್ಡ್ 2 ಆಸ್ ದ ಕ್ಯಾಟಗರಿ. ಹೌದಾ? ರೀಇನ್ಫೋರ್ಸ್ಮೆಂಟ್ ಮೋಟಿವೇಶನ್ ಅಂತ ಇದೆಯಲ್ಲ, ಅದು 2 ಕ್ಯಾಟಗರಿಗೆ ಸಂಬಂಧಪಡೋದ್ರಿಂದ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಉತ್ತರಗಳು ಟೀಚರ್ ಹೇಳಿದ್ರೆ ಅದನ್ನ 2 ಅಂತಾನೆ ನಮೂದಿಸಬೇಕಾಗತ್ತೆ. ಓಕೆ? Then teacher, if teacher accepts the students' behaviors for a discussion, ಯಾವುದೋ ಒಂದು ಎಲಿಮೆಂಟ್ ಅನ್ನ ತಗೊಂಡು ಇದನ್ನ ಯೋಚನೆ ಹೇಳಿ ಎಲ್ರು ಅಂತ ಕೇಳಿದ್ರೆ ಕ್ಯಾಟಗರಿ 3 ಸಂಬಂಧಪಡುತ್ತೆ, ಬಿಕಾಸ್ ಟೀಚರ್ ಈಸ್ ಯೂಸಿಂಗ್ ದ ಐಡಿಯಾಸ್ ಆಫ್ ಪ್ಯೂಪಿಲ್ಸ್. ದೆನ್ ನೆಕ್ಸ್ಟ್ ಒನ್, ಎಸ್ ಆಹಾ ಆಲ್ ರೈಟ್ ವೆರಿ ಗುಡ್ ಅಂತ ಹೇಳ್ತಾ ಹೋದ್ರೆ ನ್ಯಾಚುರಲಿ ಇಟ್ ಈಸ್ ಅಗೇನ್ 2, ಯಾಕಂದ್ರೆ ಟೀಚರ್ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಮತ್ತೆ ಟೀಚರ್ ಏನಾದ್ರೂ ಜೋಕ್ ಹೇಳಿದ್ರೆ ಯಾವುದೋ ವಿದ್ಯಾರ್ಥಿನ ಗಮನದಲ್ಲಿ ಇಟ್ಕೊಂಡು ಜೋಕ್ ಹೇಳಿದ್ರೆ, ವಿದ್ಯಾರ್ಥಿಗೆ ಹರ್ಟ್ ಆಗೋ ಹಾಗೆ ಜೋಕ್ ಹೇಳಿದ್ರೆ ಇಟ್ ಈಸ್ 7. ಯಾಕೆ ಅಂದ್ರೆ ಅವ್ರು ಕ್ರಿಟಿಸೈಸ್ ಮಾಡ್ದಂಗ, ಅದು ಏ ನಮ್ಮಲ್ಲಿ ಒಬ್ಬ ಇದ ನೋಡಿ ಬರೀ ತರಲೆ ಮಾಡ್ತಾನು ಅಂತ ಹೇಳಿ ಏನಾದ್ರು ಒಂದು ಜೋಕ್ ಮಾಡಿದ್ರೆ ಅವನ ಮೇಲೆ ಕ್ರಿಟಿಸೈಸ್ ಮಾಡ್ದಂಗ ಆಯ್ತದ. ಅದೇ ವಿದ್ಯಾರ್ಥಿ ಹೆಸರನ್ನ ಇಟ್ಕೊಂಡು ಜೋಕ್ ಮಾಡಿ ಎಲ್ಲರೂ ಖುಷಿ ಪಟ್ಟು ಪಾಸಿಟಿವ್ ಆಗಿದ್ರೆ ಅದು 2, ಯಾಕಂದ್ರೆ ರೀಇನ್ಫೋರ್ಸ್ಮೆಂಟ್ ಕೊಟ್ಟಂಗದು. ಅರ್ಥ ಆಯ್ತಾ ನಿಮಗೆ? ನೋಡಿ, ಜೋಕ್ ಅನ್ನ ನೀವು ತಗೊಂಡು ಒಬ್ಬ ವಿದ್ಯಾರ್ಥಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಎಲ್ಲರೂ ನಕ್ಕು ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ 2 ಆಗುತ್ತೆ, ಯಾಕಂದ್ರೆ ಮೋಟಿವೇಟ್ ಮಾಡ್ತಾ ಇದ್ದೀರಾ. ಒಬ್ಬನ ಕ್ರಿಟಿಸೈಸ್ ಮಾಡೋ ಹಾಗಾದ್ರೆ ಅದು 7 ಆಗುತ್ತೆ. ಸೊ ಅಬ್ಸರ್ವರ್ ಮಸ್ಟ್ ಬಿ ವೆರಿ ಕೇರ್ಫುಲ್
in analyzing these things, unless you understand well the categories, you cannot put the right scores. ಕ್ಯಾಟಗರಿಗಳನ್ನ ಸ್ಕೋರ್ ಮಾಡೋದಕ್ಕೆ ಹಾಕೋದಕ್ಕೆ ಆಗಲ್ಲ. ಸೊ ಅದು ಆಗುತ್ತೆ. ಅದರ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳು ಒಮ್ಮೆಲೆ ಉತ್ತರ ಕೊಟ್ರೆ, ರೆಸ್ಪಾಂಡ್ ಮಾಡಿದ್ರು, ನಮ್ಮ ದೇಶ ಯಾವುದು ಅಂತ ಕೇಳ ತಕ್ಷಣ ಎಲ್ಲರೂ ಇದ್ಬಿಡ್ತಾರೆ, ಸರ್ ಭಾರತ ಸರ್ ಅಂತ ಅಂದ್ಬಿಡ್ತಾರೆ. ಹಂಗೆ ರೆಸ್ಪಾಂಡ್ ಜೊತೆ ಎಲ್ಲರೂ ಮಾಡಿಬಿಟ್ರೆ ಕಲೆಕ್ಟಿವ್ ರೆಸ್ಪಾನ್ಸ್ ಈಸ್ ಕಾಲ್ಡ್ ಆಸ್ ಕ್ಯಾಟಗರಿ 8. ಯಾಕೆ? ಯಾಕಂದ್ರೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಇಸ್ನ್ ಇಟ್ ಅಟ್ ದೋಸ್ ಟೂ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್, 8 and 9. 8 ಈಸ್ ನಥಿಂಗ್ ಬಟ್ ಗಿವಿಂಗ್ ದ ರೆಸ್ಪಾನ್ಸ್. ಸೊ ಹಾಗಾಗಿ ಅದಾಗುತ್ತೆ. ಸೊ ದಿಸ್ ಈಸ್ ಹೌ ದ ರೂಲ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಪುಟ್ ದ ಸ್ಕೋರ್ಸ್. ಈ ರೂಲ್ಸ್ ಗಳನ್ನ ಬಳಸ್ಕೊಂಡು ನೀವು ಸ್ಕೋರ್ ಹಾಕ್ತೀರಾ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು, ಯಾವ್ಯಾವ ಥರದಲ್ಲಿ ಬಿಹೇವಿಯರ್ ಇದೆ, ಯಾವ್ಯಾವ ಥರದಲ್ಲಿ ಇದೆ ಅಂತೇಳಿ. ಇನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗಲಿಲ್ಲ 5 5 5 5 ಅಂತೀರಾ. ಸೈಲೆನ್ಸ್ ಇದ್ದಾಗೆಲ್ಲ 10 10 10 10 ಅಂತ ಆಗ್ತಾ ಬರುತ್ತೆ. ಕರೆಕ್ಟ್? ಗಾಟ್ ದ ಐಡಿಯಾ ನೌ ಹೌ ಟು ಪುಟ್ ದ ಸ್ಕೋರ್ಸ್? ರೇಸ್ ಯುವರ್ ಹ್ಯಾಂಡ್ಸ್. ಯಾರಿಗೆ ಅರ್ಥ ಈ ಸ್ಕೋರಿಂಗ್ ಹಾಕೋದು ಹೆಂಗ ಅಂತ ಗೊತ್ತಾಗಿದೆ ರೇಸ್ ಮಾಡಿ. ಓಕೆ ಫೈನ್, ನೆಕ್ಸ್ಟ್. ಸೊ ಹಾಗಿದ್ರೆ ಇದಕ್ಕೊಂದು ಟೇಬಲ್ ಕೂಡ ಇದೆ, ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ದ ಟೇಬಲ್. ಇಟ್ ಈಸ್ ಎ 10 into 10 ಟೇಬಲ್. 10 into 10 ಟೇಬಲ್, 10 rows 10 columns. 10 ರೋಗಳು ಮತ್ತು 10 ಕಾಲಮ್ ಇರುವಂತಹ 10 into 10 ಟೇಬಲ್ ಇದು. ಈ ಟೇಬಲ್ ಅಲ್ಲಿ ನೀವು ಸ್ಕೋರ್ಸ್ ಗಳನ್ನ ಎಂಟ್ರಿ ಮಾಡಬೇಕು. ಈ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸ್ಕೋರಿಂಗ್ಸ್ ಹೆಂಗಿರ್ತವೆ ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ ತರದಲ್ಲಿ ಇರುತ್ತೆ ಸ್ಕೋರ್. ಕರೆಕ್ಟ? ನಾನು ಆಗ್ಲೇ ಹೇಳಿದೆ, ಫಸ್ಟಿಗೆ 10 ಆ್ಯಡ್ ಮಾಡಬೇಕು, ಲಾಸ್ಟಿಗೂ 10 ಆ್ಯಡ್ ಮಾಡಬೇಕು. ಎಸ್ ಸಾಧಿಕಾ? ಆ ಸ್ಲೈಡ್ಸ್ ಕಾಣ್ತಾ ಇಲ್ಲ ಸರ್. ಯಾವುದು ಕಾಣ್ತಾ ಇಲ್ವಾ? ನೋ ಸರ್, ಆವಾಗ್ಲಿಂದ ಡಿಸ್ಪ್ಲೇ ಆಗ್ತಾ ಇಲ್ಲ, ಯಾವುದು ಬಂದಿಲ್ಲ ಅಂತ ಹೇಳದಲ್ವಾಪ್ಪ. ಓಕೆ ಆಯ್ತು, ಇಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ರು ಸುಮ್ಮನೆ. ಆಯ್ತು ಆಯ್ತು ಆಯ್ತು. ಓಕೆ ಆಯ್ತು. ಶೋ ಓಲಿ, ನಿಮಗೆ ಗ್ರೌಂಡ್ ರೂಲ್ಸ್ ಗೊತ್ತಾಯ್ತಾ ಹೇಗೆ ಹಾಕ್ಬೇಕು ಅಂತ? ಅದೇ ಇದ್ರಲ್ಲಿದೆ. ತೋರಿಸ್ತೀನಿ ತೋರಿಸ್ತೀನಿ. ಸಿ, ಸೊ ದೀಸ್ ಆರ್ ದ ಗ್ರೌಂಡ್ ರೂಲ್ಸ್. ಆ ರೂಲ್ ನಿಮ್ಗೆ 10 rules ಹೇಳದ್ನಲ್ಲ, ಆ 10 ರೂಲ್ಗಳು ಇಲ್ಲಿವೆ ಅಷ್ಟೇ. ಆಯ್ತಾ? ಅದೇ ನಿಮ್ಗೆ ಹೇಳದ್ನಲ್ಲ ಯಾವ್ಯಾವ ತರದಲ್ಲಿ ಯಾವ್ಯಾವ ಸ್ಕೋರ್ಸ್ ಹಾಕ್ಬೇಕು ಅನ್ನೋದನ್ನ. ಆ ಸ್ಕೋರ್ಸ್ ರೂಲ್ಗಳು ಇಲ್ಲಿದೆ, 10 ರೂಲ್ಗಳು. ಓಕೆ, ಈಗ ಇದು ಕೊಟ್ಟಿದ್ದೀನಿ ನಿಮ್ಗೆ ಕಂಟೆಂಟ್ ಅನ್ನ, ನಾನು ಈ ಫೈಲ್ ಇದೆಯಲ್ಲ ನಿಮ್ಗೆ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಓಕೆ, ಸೊ ಈಗ ನಿಮ್ಮ ಸ್ಕೋರ್ಸ್ಗಳು ಹೇಗಿರ್ತವೆ ಅಂದ್ರೆ ಹೀಗಿರ್ತವೆ. At the beginning, as I told, 10. At the end, 10. Correct? ಈ ತರದ ಸುಮ್ಮನೆ ಒಂದು ಎಕ್ಸಾಂಪಲ್. ಥಿಂಕ್ ದಟ್ ದೀಸ್ ಆರ್ ದ ಸ್ಕೋರ್ಸ್ ಯು ಹ್ಯಾವ್ ಪುಟ್ ಇನ್ ದ ಕ್ಲಾಸ್ ರೂಮ್ ಬೈ ಅಬ್ಸರ್ವಿಂಗ್ ದ ಬಿಹೇವಿಯರ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, 10 6 1 pair, 6 10 ಸೆಕೆಂಡ್ ಪೇರ್, 10 7 ಥರ್ಡ್ ಪೇರ್, 7 5 ಫೋರ್ತ್ ಪೇರ್. ಈ ತರದಲ್ಲಿ ಪೇರ್ ಸಿಗ್ತಾವ ನಿಮ್ಗೆ, ಒಂದೊಂದು ಪೇರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟಿಗೆ 10 ಮತ್ತೆ 6 ಮಾಡಿದ್ರಿ, ಆ 10 6 ಒಂದ್ ಪೇರ್ ಆಗುತ್ತೆ ಅಷ್ಟೇ. ಈ 10 pair ಅನ್ನೋದು ಒಂದ್ 6 ಅನ್ನೋದು ಒಂದ್ ಪೇರು, ಮತ್ತೆ 6 10 ಇನ್ನೊಂದ್ ಪೇರು. ಈ ಪೇರ್ ಅನ್ನ ನೀವು ಮ್ಯಾಟ್ರಿಕ್ಸ್ ಅಲ್ಲಿ ಆಡ್ ಮಾಡಕ್ಕಾಗುತ್ತೆ. ನಾ ಹೇಳ್ದಲ್ಲ 10 into 10 ಮ್ಯಾಟ್ರಿಕ್ಸ್ ಅಂತ, ಅದ್ರೊಳಗಡೆ ಟ್ಯಾಲಿ ಹಾಕ್ಬೇಕಲ್ಲ, ಆ ಟ್ಯಾಲಿ ಹಾಕೋದಕ್ಕೆ ಯೂಸ್ ಆಗುತ್ತೆ. ಗೆಟಿಂಗ್ ಇಟ್? ಹೇಳ್ತೀನಿ ಇನ್ನೂ ಹೇಳ್ತೀನಿ ನಿಮ್ಗೆ, ಐ ಹೆಲ್ಪ್ ಯು. ಸಿ ಹೌ ಯು ಕ್ಯಾನ್ ಕನ್ಸ್ಟ್ರಕ್ಟ್ ದ ಇಂಟ್ರಾಕ್ಷನ್ ಮ್ಯಾಟ್ರಿಕ್ಸ್ ಅನ್ನು ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನಂಗಿದ್ರೆ, 10 into 10 ರೋಸ್ ಕಾಲಮ್ಸ್ ಗಳನ್ನ ಟೇಬಲ್ ಹಾಕೊಳ್ಳಿ ಫಸ್ಟ್. ಕರೆಕ್ಟ್? ಆ ಸ್ಕೋರಿಂಗ್ ಹಾಕೊಂಡು ಬಂದ್ಮೇಲೆ ಟೇಬಲ್ ಹಾಕೋತೀರ. ಕ್ಯಾಟಗರಿ ನಂಬರ್ಸ್ ಏನಿದೆ ಆಕ್ಚುಲಿ, ಯಾಕೆಂದ್ರೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಎರಡು ನಂಬರ್ ಸೇರಿದ್ರೆ ಒಂದ್ ಪೇರ್ ಆಗುತ್ತೆ. ಕರೆಕ್ಟ್? 10 plus 10 ಮತ್ತೆ 6 ಸೇರಿ ಒಂದ್ ಪೇರ್ ಅಂದೆ ನಾನು. 10 ಈಸ್ ಎ ಫಸ್ಟ್ ನಂಬರ್, 6 ಇಸ್ ಎ ಸೆಕೆಂಡ್ ನಂಬರ್. ಕರೆಕ್ಟ್? 10 ಈಸ್ ಫಸ್ಟ್ ನಂಬರ್, 6 ಈಸ್ ಸೆಕೆಂಡ್ ನಂಬರ್, ಆ ಎರಡು ಸೇರಿಸಿದಾಗ ಒಂದ್ ಪೇರ್ ಆಯ್ತು. ಸೊ ಫಸ್ಟ್ ನಂಬರ್ ಅನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ರೋಸ್ಗೆ ಆಡ್ ಮಾಡಬೇಕು, ರೋಸ್ ಅನ್ನ ಕನ್ಸಿಡರ್ ಮಾಡಬೇಕು, ಸೆಕೆಂಡ್ ನಂಬರ್ ಅನ್ನ ಕಾಲಮ್ ಕನ್ಸಿಡರ್ ಮಾಡಬೇಕು. ಗೆಟಿಂಗ್ ಇಟ್? ಅರ್ಥ ಆಗ್ತಿಲ್ಲ ನಿಮ್ಗೆ, ಹೇಳ್ತೀನಿ ಹೇಳ್ತೀನಿ. ಅಂದ್ರೆ ಇಲ್ಲಿದೆ ನೋಡಿ, ಈ ಫಾರ್ ಎಕ್ಸಾಂಪಲ್ ಇದೊಂದು ಎಕ್ಸಾಂಪಲ್ ತಗೊಳ್ಳಿ. 10 6
10, 6 is a pair. 10 is the first number. 6 is the second number. So 10 is 10 we must consider for rows. 6 we must consider for column. Ik barthi note kelagade illiya. Yes. So first, ha, 10 yen madbeku row, row ikade tane. This is row 10. Column 6 yadu, column 6 yadu illide. Illing ban ill haki nodiga. This is row. Got the point? Yes, sir. Yes, sir. 10 is row, 6 is column. Where it intersects, put the tally there. ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೋ ಎಲ್ಲಿ ಜಾಯಿನ್ ಆಗ್ತಾವೋ ಅಲ್ಲಿ ಒಂದು ಟ್ಯಾಲಿ ಹಾಕಿ ಅಂತ ಗೊತ್ತಾಯ್ತಾ. ಸೊ ದ ಫಸ್ಟ್ ನಂಬರ್ ಈಸ್ ರೋ, ಸೆಕೆಂಡ್ ನಂಬರ್ ಈಸ್ ಕಾಲಮ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ ನೋಡ್ಬೇಕು. ಈಗ ಈಗ ಟೆನ್ ನೆಕ್ಸ್ಟ್ ಸಿಕ್ಸ್ ಟೆನ್ ಇದೆಯಾಗ ಟೆನ್ ಸಿಕ್ಸ್ ಸಿಕ್ಸ್ ಟೆನ್ ಈಗ ಸಿಕ್ಸ್ ಟೆನ್ ತೋರಿಸ್ತೀನಿ ನೋಡಿ. ಸಿಕ್ಸ್ ಈಸ್ ರೋ, 10 is column. 10 is column. ಇಲ್ಲಿ ಬಂದ್ರೆ ನೋಡೋಣ ಬಂತ. ಸೊ ಈ ತರದಲ್ಲಿ ನೀವು ಮ್ಯಾಟ್ರಿಕ್ಸ್ ಒಳಗಡೆ ಟ್ಯಾಲಿಗಳನ್ನ ಹಾಕಬೇಕು. ಅಂಡರ್ಸ್ಟುಡ್? ಯಾರಿಗೆ ಅರ್ಥ ಆಗಿಲ್ಲ ಹೇಳಿ ಹೇಳ್ತೀನಿ ಇನ್ನೊಮ್ಮೆ. ಅರ್ಥ ಆದವ್ರ ಕೈ ಎತ್ತಿ ಇನ್ನೊಮ್ಮೆ ಹೇಳ್ತೀನಿ ಬೇಕಿದ್ರೆ. ಅರ್ಥ ಆಯ್ತೇನ? ಹಾ, ಓಕೆ, ಫೈನ್. ಸೊ ಎಲ್ರಿಗೂ ಅರ್ಥ ಆಗಿದೆ, ಎಲ್ಲ ಜಾಣ ಮಕ್ಕಳು. ಹಾ, ರೈಟ್. So this is how we put the tallies into the matrix. Got the idea? So ಇಲ್ಲಿ ಈ ತರದಲ್ಲಿ ಮೊದಲು ಪೇರ್ ಮಾಡ್ಕೊಳ್ಳಿ, ಆ ಸೀಕ್ವೆನ್ಸ್ ಅನ್ನ ಬರ್ಕೊಳ್ಳಿ, ಆ ಪೇರ್ ಅನ್ನ ಹಿಂಗ್ ಬರ್ಕೋಬೇಕು ನೀವು. 10 6 6 10, ಅಗೇನ್ 10 7 7 7 5, ಈ ತರದಲ್ಲಿ ಬರ್ಕೋಬೇಕು. ಬರ್ಕೊಂಡ್ರೆ ನಿಮಗೆ ಆಡ್ ಮಾಡಕ್ ಈಸಿ ಆಗುತ್ತೆ. ಓಕೆ, ಅಂಡ್ ಪ್ರತಿಯೊಂದು ಪೇರ್ ಅನ್ನ ಒಮ್ಮೆ ತಗೊಂಡು ಆಡ್ ಮಾಡಿ. Okay, in the matrix you should put by considering a single pair. One pair tagondu add maadta banni. Okay, avaga nimge total 100 cells gali ide adrolagade. Hoda 100 cell gali ive, 10 into 10 100 alla. So this is one cell, this is another cell, this is another 10 into 10 100 cells sigto nimge. Prati ondu cell du total sigutilli. Illi eshtu cell bandide, eshtu agide tally, illi total. ಇಲ್ಲಿ ಎಷ್ಟಾಗಿದೆ, ಇಲ್ಲಿ ಟೋಟಲ್, ಇಲ್ಲಿ ಎಷ್ಟಾಗಿದೆ, ಇಲ್ಲಿ ಟೋಟಲ್, ಈ ತರ ಟೋಟಲ್ ಹಾಕೊಂಡು ಬರ್ಬೇಕಲ್ಲ ಲಾಸ್ಟ್ಗೆ. ಇಟ್ ಈಸ್ ಫೋರ್ ಫೋರ್ ರೋಸ್ ಆಸ್ ವೆಲ್ ಆಸ್ ಫೋರ್ ಕಾಲಮ್ಸ್. ಈ ಕಡೆನೂ ಟೋಟಲ್ ಮಾಡಬೇಕು, ಈ ಕಡೆನೂ ಟೋಟಲ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಎಷ್ಟು ಟ್ಯಾಲಿ ಬಂದಿದೆಯೋ ಅಷ್ಟು ಟ್ಯಾಲಿ ಟೋಟಲ್ ಮಾಡ್ತೀರ. ಟೋಟಲ್ ಮಾಡಿದ್ಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಆಲ್ವೇಸ್ ಡೂ ಎನ್ ಮೈನಸ್ ಒನ್. ಎನ್ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಟ್ಯಾಲೀಸ್. ಎನ್ ಮೈನಸ್ ಒನ್ ಮಾಡಬೇಕು ಅಂತ. ಯಾಕೆ ಒನ್, ಎನ್ ಮೈನಸ್ ಒನ್ ಮಾಡ್ಬೇಕು ಯೋಚನೆ ಮಾಡಿ. ಯಾಕೆ ಮೈನಸ್ ಒನ್ ಮಾಡ್ಬೇಕು? ಟೋಟಲ್ ನಂಬರ್ ಟ್ಯಾಲೀಸ್ ಅಲ್ಲಿ ಮೈನಸ್ ಒನ್ ಯಾಕೆ ಮಾಡ್ಬೇಕು? ಎನ್ ಮೈನಸ್ ಒನ್ ಇಟ್ ಡಿನೋಟ್ಸ್ ಕ್ಯಾಟಗರಿ, ಇಟ್ ಸೀಮ್ಸ್. ಎಸ್. ವಾಟ್ ಈಸ್ ದ ರಾಷನಲ್ ಫಾರ್ ರೆಡ್ಯೂಸಿಂಗ್ ದಟ್ ನಂಬರ್? ಒನ್ ನಂಬರ್ ಯಾಕೆ ರೆಡ್ಯೂಸ್ ಮಾಡ್ಬೇಕು? ಎಸ್ ಅಂದ್ರೆ ಕ್ಯಾಟಗರಿ 1 ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ ಕ್ಯಾಟಗರಿ 10 ರೆಪ್ರೆಸೆಂಟ್ ಮಾಡುತ್ತೆ ಸರ್. ಹ್ಮ್, ಕ್ಯಾಟಗರಿ ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿ. ಹ್ಮ್, ಅಲ್ಲಿ ಕ್ಯಾಟಗರಿ 1 ಇಂಡೈರೆಕ್ಟ್ ಟಾಕ್ ಅಲ್ಲಿ ಅಲ್ಲ. ಯಾಕೆ ಅಂದ್ರೆ ನೀವು ಬಿಗಿನಿಂಗ್ ಅಲ್ಲೂ 10 ಆಡ್ ಮಾಡಿದಿರಿ, ಎಂಡ್ ಅಲ್ಲೂ 10 ಆಡ್ ಮಾಡಿದಿರಿ. ಸೊ 2 ಮೈನಸ್ 1 ಅಂತ ಅರ್ಥ ಅದು. ಸೊ ಹಾಗಾಗಿ ಟೋಟಲ್ ನಂಬರ್ ಆಫ್ ನಂಬರ್ಸ್ ಆಫ್ ಟ್ಯಾಲೀಸ್ ಮೈನಸ್ 1. ಸೊ ಅಷ್ಟು ಮಾಡಿಬಿಟ್ರೆ ನಿಮಗೆ ಟೋಟಲ್ ಫಿಗರ್ ಸಿಗುತ್ತೆ. ನೋಡ್ದ ಐಡಿಯಾ? ದಟ್ ಈಸ್ 10 - 1. ಅದಕ್ಕೆ ಎನ್ 10 ಹಾಕಿದ್ರೆ ಎನ್ ಮೈನಸ್ 1 9 ಅಂತ ಆಗುತ್ತೆ. 9 ಅಂತಾನೆ ಹಾಕಬೇಕು. ಕರೆಕ್ಟ್? ನೋಡ್ದ ಐಡಿಯಾ? ಈಗ ಇದನ್ನ ಈಗ ಇಂಟ್ರಾಕ್ಷನ್ ಅನ್ನ ಅಸೆಸ್ ಹೇಗೆ ಮಾಡ್ತೀರಪ್ಪ ಅಂದ್ರೆ, ನೋಡ್ರಿ ಇದು ಕೇಳಿ, ಬಹಳ ಬಹಳ ಇಂಪಾರ್ಟೆಂಟ್. ಜಸ್ಟ್ ಒಂದು 2-3 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಓಕೆ, ಈಗ ಇಂಟರ್ಪ್ರಿಟೇಷನ್ ಹ್ಯಾಗ್ ಮಾಡ್ಬೇಕು. ಈಗ ನಿಮ್ಗೆ ನೋಡ್ರಿ, ಅಬ್ಸರ್ವೇಷನ್ ಮಾಡಿದಿರಿ, ಸ್ಕೋರ್ ಹಾಕೊಂಡ್ ಬಂದಿದ್ದೀರಿ, ಸ್ಕೋರ್ ಅನ್ನ ಟ್ಯಾಲಿ ಮಾಡಿದಿರಿ, ಟ್ಯಾಲಿ ಮಾಡಿಬಿಟ್ಟು ಮ್ಯಾಟ್ರಿಕ್ಸ್ ಅಲ್ಲಿ ಟೇಬಲ್ ಮಾಡ್ಕೊಂಡು ಹಾಕೊಂಡು ನಂಬರ್ ಇಟ್ಕೊಂಡಿದ್ದೀರಿ. ಕರೆಕ್ಟಾ?
ಈಗ ಫಾರ್ಮುಲಾಸ್ ಯೂಸ್ ಮಾಡಿ ಅದನ್ನ ಹೇಗೆ ಇಂಟ್ರಾಕ್ಷನ್ ಆಗಿದೆ ಅನ್ನೋದನ್ನ ಅಳಿಬಹುದು. ಫಾರ್ ಎಕ್ಸಾಂಪಲ್ ಟೀಚರ್ ಟಾಕ್ ರೇಷಿಯೋ ನೋಡ್ಬೇಕಾದ್ರೆ, ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಎಷ್ಟು ಮಾತಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ನಮಗೆ ಎಷ್ಟು ಕ್ಯಾಟಗರಿ ಇವೆ ಟೀಚರ್ ಟಾಕ್ಗೆ? ಟೀಚರ್ ಟಾಕ್ ಕ್ಯಾಟಗರೀಸ್ ಎಷ್ಟು? 7 ಇದೆ, ಕರೆಕ್ಟ್. ಆ 7 ಕ್ಯಾಟಗರೀಸ್ ಟೋಟಲ್ ನ ತಗೊಳ್ಳಿ, ಆ 7 ಕ್ಯಾಟಗರೀಸ್ ಟೋಟಲ್ ನ ತಗೊಳ್ಳಿ. ಟೀಚರ್ ಟಾಕ್ ಅಂದ್ರೆ C1 ಇಂದ C7, 7 ಟಾಕ್ ಕ್ಯಾಟಗರೀಸ್ ಟೋಟಲ್ ಡಿವೈಡೆಡ್ ಬೈ ಎನ್, ಎನ್ ಅಂದ್ರೆ ಟೋಟಲ್, ಎನ್ ಅಂದ್ರೆ ಟೋಟಲ್ ಇಂಟು 100 ಮಾಡಿ ನಿಮ್ಗೆ ರೇಷಿಯೋ ಬರುತ್ತಲ್ಲ ಅಷ್ಟು ಟೀಚರ್ ಟಾಕ್ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗ ಟೀಚರ್ಗೆ ಸಂಬಂಧಪಟ್ಟಿರೋ ಹಾಗೆ, ಟೀಚರ್ಗೆ ಸಂಬಂಧಪಟ್ಟಿರೋ ಹಾಗೆ 7 ಕ್ಯಾಟಗರಿಗಳಿವೆ. ಆ 7 ಕ್ಯಾಟಗರಿಗಳಲ್ಲಿ ಎಷ್ಟು ಸ್ಕೋರ್ ಆಗಿದೆ ಅಂತ ನೋಡ್ಕೊಳ್ಳಿ. ಆ ಸ್ಕೋರ್ ಅನ್ನ ಟೋಟಲ್ ಮಾಡಿ, ಆ ಸ್ಕೋರ್ ಅನ್ನ ಟೋಟಲ್ ಮಾಡಿ ನೀವು ಎನ್ ಇಂದ ಡಿವೈಡ್ ಮಾಡಿದ್ರೆ, ಎನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಟ್ಯಾಲೀಸ್, ಡಿವೈಡ್ ಮಾಡಿದ್ರೆ ಇಂಟು 100 ಮಾಡಿ ಪರ್ಸೆಂಟೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾ ತೋರಿಸ್ಬಿಡ್ತೀನಿ ನೋಡ್ರಿ ನಿಮ್ಗೆ ಇಲ್ಲೇ ಮೇಲೆ, ಇಲ್ಲಿ ಎಷ್ಟಿದೆಯಪ್ಪ 1 to 7 ಇಲ್ಲಿ ತನಕ ತಾನೆ. ಈಗ 1, 2, 3, 4, 5, 6. ಸೊ 6 ÷ 9 ಇಂಟು 100 ಮಾಡಿ ಎಷ್ಟಾಗುತ್ತೆ ನೋಡ್ರಿ, ಹೇಳ್ರಿ ಬೇಗ. ಮೆಸೇಜ್ ಮಾಡಿ ನನಗೆ ಅಲ್ಲಿ ಚಾಟಲ್ಲಿ, 6 ÷ 9 ಇಂಟು 100 ಚಾಟಲ್ಲಿ ಮೆಸೇಜ್ ಮಾಡಿ ಬೇಗ. ಚಾಟಲ್ ಮೆಸೇಜ್ ಬರ್ಲಿಲ್ಲ ಯಾರ್ದು, ಯಾರ್ದು ಬಂದಿಲ್ಲ. ಹ, ಚಾಟಲ್ ಮೆಸೇಜ್ ಮಾಡ್ರಿ ಕಣೋ, ಅಲ್ಲಿ ಚಾಟ್ ಅನ್ನೋ ಆಪ್ಷನ್ ಇದೆ ನೋಡ್ರಿ, ಅದು ಚಾಟ್ ಅನ್ನೋ ಆಪ್ಷನ್ ಇದೆ, ಮೆಸೇಜ್ ಮಾಡ್ಬಿಡಿ. ಪರ್ಸೆಂಟ್ ಎಷ್ಟಿದೆ ಪರ್ಸೆಂಟೇಜ್ ಹೇಳ್ಬಿಡಿ ಸಾಕಷ್ಟೇ. 66.66. ಎಂಟ್ರಿ ಕೊಡ್ಬೇಕು ಅಷ್ಟೇ, ಇನ್ನೇನಿಲ್ಲ, ಅಲ್ಲಿ ಟೈಪ್ ಮಾಡ್ಬಿಟ್ಟು ಎಂಟ್ರಿ ಕೊಡಿ ಹೋಗುತ್ತ. ಎಸ್, ಅಧಿಕ ಭವನ 66.66. ಓಕೆ, ಉಳಿದವರು ಉಳಿದವ್ರದ್ದು ಸೇಮ್ ಬಂತ, ಉಳಿದವ್ರದ್ದು ಸೇಮ್ ಬಂತೇನ್ರಪ್ಪ? ಸಿಗ್ಲಿಲ್ಲ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವ್ರು ಏನಂತಾರೆ? ಎಕ್ಸ್ಪರ್ಟ್ ಸರ್ ಅವರು. ಎಷ್ಟು ಬಂತಮ್ಮ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ಅಷ್ಟೇ, ಇನ್ನೇನಿಲ್ಲ. ಆ ಥರದಲ್ಲಿ ನೀವು ಮಾಡಬೇಕಾಗತ್ತೆ, ಸರಿನಾ? ಸೊ 6 ಇಲ್ಲಿ ಸಿಂಪಲ್ ಆಗಿ ಹೇಳ್ರ, 6 ÷ 9 × 100, 6 ÷ 9 × 100 ಇಸ್ ದ ರೇಷಿಯೋ, ದಟ್ ಇಸ್ 66.21% ಬರುತ್ತೆ ಸರ್, 21 ಪಾಯಿಂಟ್ ಸಮಥಿಂಗ್. ಅಲ್ಲ ಕಣೋ, 6 ÷ 9 × 100 6 ಅಲ್ವಾ? 1 + 2 + 3 + 4 + 5 + 6 ಎಷ್ಟು ಟ್ಯಾಲಿ ಆಗಿವೆ ಅಷ್ಟು ಟೋಟಲ್ ಮಾಡ್ಬೇಕು ನೀವು. ಹಾ, ಸೊ ಈಗ ನಾನು ಅದೇ ಎಕ್ಸಾಂಪಲ್ ತೋರಿಸ್ದಲ್ಲಿ ನಿಮ್ಗೆ ಏನು ಅಂತಂದ್ರೆ, ಇಲ್ಲಿ ನೋಡ್ರಿಗ ನಿಮ್ಮ ಕ್ಯಾಟಗರಿಲಿ ಎಷ್ಟು ಬಂದಿವೆ ಅಂತ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಪ್ಪ, ಈಗ ಇದು 1, 2, 3, 3 + 1 = 4, 4 + 1 = 5, 5 + 1 = 6 6 ಅಷ್ಟೇ. ಸೊ 6 ಟ್ಯಾಲೀಸ್ ಬಂದಿದೆ 7 ಕ್ಯಾಟಗರಿಯಲ್ಲಿ. ಸೊ ಹಾಗಾಗಿ 6 ÷ ಟೋಟಲ್ ಏನಂದ್ರೆ 9 ಇದೆ, 9 × 100, ಸೊ ಇಟ್ ಇಸ್ 66. ಗಾಟ್ ದ ಐಡಿಯಾ? ನಾವು ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಟೀಚರು 66.6% ಮಾತಾಡಿದ್ದಾರೆ ಅಂತ ಅರ್ಥ. ನೀವು ಅಬ್ಸರ್ವೇಷನ್ ಮಾಡಿರೋ
ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಫ್ಟರ್ 7 ಕ್ಯಾಟಗರಿ ಎಕ್ಸ್ಟ್ರಾ ನಂಬರ್ಸ್ ಇದೆಯಲ್ಲ ಅದೇನ್ ಡಿನೋಟ್ ಮಾಡುತ್ತೆ ಸರ್ ಹೇಳ್ತೀನಿ ಇಲ್ಲಿ ಕೇಳ್ರಮ್ಮ ಅಂದ್ರೆ ಬರೀ ಟೀಚರ್ ಟಾಕ್ ನೋಡ್ಬೇಕು ನಾವು ಟೀಚರ್ ಎಷ್ಟು ಮಾತಾಡ್ತಾರಪ್ಪ ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ 66% ಮಾತಾಡ್ತಾರೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಹೆಚ್ಚು ಮಾತಾಡೋರು ಅಂತ ಅರ್ಥ ಕರೆಕ್ಟ್ ಈಗ ಎರಡನೇದು ಇಂಡೈರೆಕ್ಟ್ ಆಗಿ ನೋಡಬಹುದು ಟೀಚರ್ ಈ ಟೀಚರ್ ದ ಇಂಡೈರೆಕ್ಟ್ ಟಾಕ್ ಅಂದ್ರೆ ಎಷ್ಟು ನಾಲ್ಕು ಫಸ್ಟ್ ನಾಲ್ಕು ಅಷ್ಟೇ ಹೌ ಇಂಡೈರೆಕ್ಟ್ಲಿ ಟೀಚರ್ ಟಾಕ್ ಇನ್ ದ ಕ್ಲಾಸ್ ರೂಮ್ ಅಂತ ನೋಡೋದ್ರೆ ಅಗೇನ್ ಇಟ್ ಈಸ್ 1, 2, 3, 4 ಡಿವೈಡ್ ಬೈ ಎನ್ ಅದೆಷ್ಟು ಪರ್ಸೆಂಟ್ ಬರುತ್ತೆ ಅಷ್ಟು ಅರ್ಥ ಆಯ್ತಾ ವಿಚ್ ಮೀನ್ಸ್ 1, 2, 3, 4 ಅಂದ್ರೆ ಎಷ್ಟಿದೆ ಇಲ್ಲಿ 1, 2, 3, 4 ಅಂದ್ರೆ ಎಷ್ಟಿದೆ ಟ್ಯಾಲೀಸ್ ಇಲ್ಲಿ 3 ಇದೆ ಅಷ್ಟೇ ಈಗ 1 + 2 = 3 ಸೊ 3 / 9 3 / 9 ಇಟ್ ಈಸ್ ಇಂಟು 100 ಇಟ್ ಈಸ್ 33% ಕರೆಕ್ಟ್ 33% ಆಗುತ್ತೆ 33.3 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ನೆಕ್ಸ್ಟ್ ಡೈರೆಕ್ಟ್ ಟೀಚರ್ ಟಾಕ್ ಡೈರೆಕ್ಟ್ ಅಂದ್ರೆ ಬರೀ 5, 6, 7 ಡಿವೈಡೆಡ್ ಬೈ ಎನ್ ಇಂಟು 100 ಮಾಡಿದ್ರೆ ಎಷ್ಟಾಯ್ತು 5, 6, 7 ಇಟ್ ಈಸ್ 3 ಅಗೇನ್ ಇಟ್ ಈಸ್ 3 ಅಂದ್ರೆ ಮತ್ತೆ 33% ಕರೆಕ್ಟ್ ಸೊ ಟೀಚರ್ ಡೈರೆಕ್ಟ್ ಟಾಕ್ 33% ಮಾಡಿದ್ದಾರೆ ಇಂಡೈರೆಕ್ಟ್ ಟಾಕ್ 33% ಮಾಡಿದ್ದಾರೆ ಅಂತ ಅರ್ಥ ದೊಡ್ಡ ಐಡಿಯಾ ನೆಕ್ಸ್ಟ್ ಪ್ಯೂಪಿಲ್ ಟಾಕ್ ಎಷ್ಟಾಗಿದೆ ನೋಡಿ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟ್ ಮಾತಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಇಟ್ ಈಸ್ 8 + 9 ಡಿವೈಡ್ ಬೈ ಎನ್ 8, 9 ಎಷ್ಟಿವೆ ಟ್ಯಾಲಿ ಎಷ್ಟು ನೋಡ್ರಿ ಡಿವೈಡ್ ಬೈ ಮಾಡಿ 8, 9 ಎಲ್ಲಿದೆ ಇಲ್ಲ 8 and 9 ಈಸ್ 1 ಅಲ್ವಾ 8 + 9 1 ತಾನೆ ಸೊ 1 / 9 ಇಂಟು 100 11.11 ಅಂದ್ರೆ ವಿದ್ಯಾರ್ಥಿಗಳು 11% ಮಾತಾಡಿದಾರೆ ಕ್ಲಾಸ್ ರೂಮ್ ಅಲ್ಲಿ ಅದೇ ರೀತಿ ಸೈಲೆನ್ಸ್ ಮಾಡಿ ಸೈಲೆನ್ಸ್ ಎಷ್ಟಿದೆ 2 2 / 9 2 / 9 ಸೈಲೆನ್ಸ್ ಆರ್ ಕನ್ಫ್ಯೂಷನ್ 22.22 ಎಸ್ ಎಕ್ಸಾಕ್ಟ್ಲಿ ವಿಚ್ ಮೀನ್ಸ್ 22.22% ಅಷ್ಟು ಸೈಲೆಂಟ್ ಸೈಲೆನ್ಸ್ ಇತ್ತು ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳು 11% ಅಷ್ಟು ಮಾತಾಡಿದ್ರು ಶಿಕ್ಷಕರು 66.66% ಅಷ್ಟು ಮಾತಾಡಿದ್ರು ಅಂತ ಅರ್ಥ ಅಂದ್ರೆ ಜಾಸ್ತಿ ಯಾರು ಮಾತಾಡಿದ್ರು ಇಲ್ಲಿ ಟೀಚರ್ಸ್ ಟೀಚರ್ಸ್ ಟಾಕ್ಡ್ ಮೋರ್ ಸ್ಟೂಡೆಂಟ್ಸ್ ವೇರ್ ವೆರಿ ಲೆಸ್ ಚಾನ್ಸ್ ಟು ಟಾಕ್ ಇನ್ ದ ಕ್ಲಾಸ್ ರೂಮ್ ಸೊ ಇದ್ರ ಮೇಲೆ ಟೀಚರ್ ಬಿಹೇವಿಯರ್ ವಿದ್ಯಾರ್ಥಿಗಳ ಬಿಹೇವಿಯರ್ ಹೇಗಿತ್ತು ಅನ್ನೋದು ನೋಡ್ಬೋದು ವಾಟ್ ದ ಐಡಿಯಾ ಈಗ ನಾವೇನ್ ಹೇಳ್ಬೋದು ಇದ್ರ ಮೇಲೆ ಅಂದ್ರೆ ಟೀಚರ್ ಇನ್ನೂ ಅವಕಾಶ ಕೊಡ್ಬೇಕಾಗಿತ್ತು ಟೀಚರ್ ಇನ್ನೂ ವಿದ್ಯಾರ್ಥಿಗಳಿಗೆ ಮಾತಾಡಕ್ ಅವಕಾಶ ಕೊಡ್ಬೇಕಾಗಿತ್ತು ಟೀಚರ್ ವಿದ್ಯಾರ್ಥಿಗಳ ಐಡಿಯಾಸ್ ಗಳನ್ನ ಹೆಚ್ಚಾಗಿ ಬಳಸ್ಕೋಬೇಕಾಗಿತ್ತು ಅಂತ ಹೇಳ್ಬೋದು ಹೌದಾ ಬಿಕಾಸ್ ಇಟ್ ಈಸ್ ಲೆಸ್ ನೋ ಸೊ ಹಾಗಾಗಿ ಎಸ್ ಸೊ ದಿಸ್ ಈಸ್ ಹೌ ದ ಅಬ್ಸರ್ವೇಷನ್ ಶೆಡ್ಯೂಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅನಲೈಸಿಂಗ್ ದ ಟೀಚರ್ಸ್ ಬಿಹೇವಿಯರ್ಸ್ ಅರ್ಥ ಆಯ್ತಾ ಈಗ ಇದ್ರ ಅಡ್ವಾಂಟೇಜಸ್ ನೋಡಿದ್ರೆ ಇನ್ 10 minutes ಇದೆ ಕ್ಲೋಸ್ ಆಗುತ್ತೆ ನಮ್ಮ ಸೆಷನ್ ಅಡ್ವಾಂಟೇಜಸ್ ನೋಡಿದ್ರೆ ಇಟ್ಸ್ ಎ ಬೆಸ್ಟ್ ಇನ್ಸ್ಟ್ರೂಮೆಂಟ್ ವಿಚ್ ವಿಲ್ ಅಸೆಸ್ ದ ಸೋಶಿಯೋ ಇಮೋಷನಲ್ ಕ್ಲೈಮೇಟ್ ಸೋಷಿಯಲಿ ಹೇಗಿದ್ದಾರೆ ಟೀಚರ್ ಇಮೋಷನಲಿ ಹೇಗೆ ಬಾಂಡೇಜ್ ಇದೆ ಅನ್ನೋದು ಅಳೆಯ ಅಸೆಸ್ ಮಾಡೋಕ್ಕಾಗುತ್ತೆ ಓಕೆ ಇನ್ ಸರ್ವಿಸ್ ಟೀಚರ್ಸ್ಗಳಿಗೆ ಇದನ್ನು ಅಸೆಸ್ ಮಾಡಕ್ಕೆ ಬರುತ್ತೆ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಗಿವಿಂಗ್ ಫೀಡ್ಬ್ಯಾಕ್ ಆಲ್ಸೋ ಫಾರ್ ದ ಪ್ಯೂಪಿಲ್ ಟೀಚರ್ಸ್ ಓಕೆ ವೈಲ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಅಂಡ್ ನಾಟ್ ಓನ್ಲಿ ದಟ್ ಇಟ್ ಈಸ್ ಎ ಗುಡ್ ರಿಲಯಬಲ್ ಮೋಡ್ ಆಫ್ ಅಸೆಸ್ಮೆಂಟ್ ಫಾರ್ ಎನಿ ಟೀಚರ್ ಯಾವುದೇ ಶಿಕ್ಷಕರ ಅಸೆಸ್ಮೆಂಟ್ ಮಾಡಬೇಕಾದ್ರೂ ಒಂದು ಒಳ್ಳೆ ರಿಲಯಬಲ್ ಮೋಡ್ ಇದೆ ಅಂತ ಹೇಳ್ಬೋದು ಓಕೆ ಅಂಡ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಂಪೇರಿಂಗ್ ಟೀಚರ್ಸ್ ಆಲ್ಸೋ ಸೈನ್ಸ್ ಟೀಚರ್ ಎಷ್ಟು ಡೆಮೋಕ್ರೆಟಿಕ್ ಇದ್ದಾರೆ ಸೋಷಿಯಲ್ ಸೈನ್ಸ್ ಎಷ್ಟು ಲ್ಯಾಂಗ್ವೇಜ್ ಟೀಚರ್ ಎಷ್ಟು ಸೊ ವಿ ಕ್ಯಾನ್ ಕಂಪೇರ್ ದ ಟೀಚರ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಸ್ಟಡಿ ದೇರ್ ಕಂಟೆಂಟ್ ಇನ್ ಟರ್ಮ್ಸ್ ಆಫ್ ದೇರ್ ಸಬ್ಜೆಕ್ಟ್ ಈವನ್ ಇನ್ ಟರ್ಮ್ಸ್ ಆಫ್ ದೇರ್ ಜೆಂಡರ್ ಆಲ್ಸೋ ಮೇಲ್ ಫೀಮ್ ಟೀಚರ್ಸ್ ಎಷ್ಟು ಡೆಮೋಕ್ರೆಟಿಕ್ ಆಗಿದ್ದಾರೆ ಫಿಮೇಲ್ ಟೀಚರ್ಸ್ ಎಷ್ಟು ಡೆಮೋಕ್ರೆಟಿಕ್ ಆಗಿದ್ದಾರೆ ಬಾಂಡೇಜ್ ಆಗಿದೆ ಎಷ್ಟು ವಿದ್ಯಾರ್ಥಿಗಳು ವ್ಯೂಸ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಕೂಡ ನಾವು ಕಲಿಬಹುದು ನೋಡಿ ತಿಳ್ಕೋಬಹುದು ಇಲ್ಲಿ ಅಂಡ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಬೆಸ್ಟ್ ಆಟ್ ಟ್ರೈನಿಂಗ್ ಪೀರಿಯಡ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಬಹಳ ವಿಶೇಷವಾಗಿ ಇದನ್ನ ಬಳಸ್ಕೊಂಡು ಟೀಚರ್ಸ್ ಬಿಹೇವಿಯರ್ಸ್ ಗಳನ್ನ ಅಂದ್ರೆ ಪ್ರಾಸ್ಪೆಕ್ಟಿವ್ ಟೀಚರ್ಸ್ ಬಿಹೇವಿಯರ್ಸ್ ಗಳನ್ನ ಮಾಡಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೊ ಹೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂಡ್ ವಿ ಹ್ಯಾವ್ ಗಾಟ್ ಸಮ್ ಲಿಮಿಟೇಷನ್ಸ್ ಆಲ್ಸೋ ಕೆಲವೊಂದು ಲಿಮಿಟೇಷನ್ಸ್ ಗಳು ಇದರಲ್ಲಿ ಇದೆ ಏನು ಅಂತ ಅಂದ್ರೆ ಹೇಳ್ಬೋದ ಲಿಮಿಟೇಷನ್ಸ್
ಇದರಿಂದ ಏನ್ ಲಿಮಿಟೇಷನ್ ಇದರಲ್ಲಿ ಏನ್ ಲಿಮಿಟೇಷನ್ ಕಾಣ್ತೀರಿ ನೀವು? ಎಸ್ ಎನಿಬಡಿ ಕ್ಯಾನ್ ಇದ್ರ ಲಿಮಿಟೇಷನ್ ಹೇಳ್ಬೋದಪ್ಪ? ಹಾ ಹೇಳಿ. ಎಸ್ ಇವ್ರ ಓಪನ್ ಓಪನ್ ಟು ಆಲ್. ಹಾ ಹೇಳಿ. As we have seen in the earlier point, we can observe that the student participation will be very less. Yeah, okay. Because many of the students may not participate. Many of the students may not equally participate in the interaction session. Allappa, see, this is not related to the classroom setting. Actually, classroom will not disturb us. Now, hindade kutkondu observe martivi aste. Namma kelsa eno observation. This schedule has been developed for observing the things. ಇದನ್ನ ಅಬ್ಸರ್ವ್ ಮಾಡಿದ್ರೆ ಏನರ ಲ್ಯಾಕುನಾ ಮಾಡ್ತಾ ಇದೆಯಾ? ಈ ಕಂಪೋನೆಂಟ್ಸ್ ಗಳು ಏನಾದ್ರೂ ಮಿಸ್ಟೇಕ್ಸ್ ಇದೆಯಾ ಅಥವಾ ಪರಿಗಣಿಸೋ ರೀತಿಯಲ್ಲಿ ಏನಾದ್ರೂ ತಪ್ಪಾಗಿದೆಯಾ ಅನ್ನಂಗಿದ್ರೆ ಹೇಳಿ. ಹಾ ಎಸ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಕೊಂತೀವಿ, ಸ್ವಲ್ಪ ಯಾಕೋ ಕೇಳ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಸಾಧಿಕಾಬಾನು ಹೊರಗಡೆ ಹೋದ್ರು. ಹಾ ಬಂದ್ರೆ ಹೇಳಿ. ಎಸ್ ಎಕ್ಸಾಕ್ಟ್ಲಿ. ವಿದಿನ್ ತ್ರೀ ಸೆಕೆಂಡ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಬ್ಸರ್ವ್ ದ ಥಿಂಗ್ ಅಂಡ್ ಪುಟ್ ದ ಪಾಯಿಂಟ್ ಸ್ಕೋರ್. ಹೌದಾ? ವೆರಿ ಗುಡ್ ಪಾಯಿಂಟ್. ನೆಕ್ಸ್ಟ್ ಸರ್, ವಿ ಕ್ಯಾನ್ ಜಸ್ಟಿಫೈ ದ ಥಿಂಗ್ ವಿದಿನ್ ತ್ರೀ ಸೆಕೆಂಡ್ಸ್ ಸರ್, ಬಿಕಾಸ್ ಟೈಮ್ ಲಿಮಿಟ್ ಇಸ್ ವೆರಿ ಲೆಸ್. ಸೊ ವಿ ಕ್ಯಾನ್ ಜಸ್ಟಿಫೈ ದ ಪರ್ಸನ್ಸ್ ಪರ್ಫಾರ್ಮೆನ್ಸ್. ಸೊ ಲಾಟ್ ಆಫ್ ಟ್ರೈನಿಂಗ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್. ಮೂರೇ ಸೆಕೆಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಕೋರ್ ಹಾಕೋದಿದೆಯಲ್ಲ, ಅದು ಅಷ್ಟು ಈಸಿ ಕೆಲಸ ಅಲ್ಲ. Next. And one more thing, only experts can do that. Yes. So expertise is required. ಬಹಳ ಎಕ್ಸ್ಪರ್ಟ್ ಆದ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನೆಕ್ಸ್ಟ್. ಎಸ್, ವಿ ಹ್ಯಾವ್ ಸಮ್ ಮೋರ್ ಲಿಮಿಟೇಷನ್ಸ್ ಹಿಯರ್, ಲೆಟ್ಸ್ ಸಿ ವಾಟ್ ಆರ್ ದೇ. ಓಕೆ, ಎಲ್ರು ನೋಡ್ಬಿಡಿ, ಒಂದ್ ಐದು ಲಿಮಿಟೇಷನ್ಸ್ ಇದೆ ನೋಡ್ಬೋಣ ಹಾಗೇನೆ. ಓಕೆ, ಒನ್ ಇಸ್ ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್ ಇನ್ ಪ್ರಿಪೇರಿಂಗ್ ದ ಮ್ಯಾಟ್ರಿಕ್ಸ್ ಆಲ್ಸೋ. ಮ್ಯಾಟ್ರಿಕ್ಸ್ ಅನ್ನ ತಗೊಂಡು ನೀವು ಸ್ಕೋರ್ಸ್ ಗಳನ್ನ ಹಾಕೊಂಡು ಅದರೊಳಗಡೆ ಆಡ್ ಮಾಡೋದಿಲ್ಲ. ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ಡೈರೆಕ್ಟ್ ಆಗಿ ನೀವು ಲೈವ್ ಅಲ್ಲಿ ಯಾರು ಅಬ್ಸರ್ವೇಷನ್ ಮಾಡ್ತಾ ಇರ್ತೀರೋ, ಇನ್ಸ್ಟೆಂಟ್ಲಿ ಯು ಕೆನಾಟ್ ಸೇ ವಾಟ್ ಈಸ್ ದ ಬಿಹೇವಿಯರ್ ಆಫ್ ಎ ಟೀಚರ್. ಅದು ಮುಗಿದ ತಕ್ಷಣ ಬಿಹೇವಿಯರ್ ಏನಿತ್ತೀರಿ ಅಂತ ಟೀಚರ್ ಕೇಳಿದ್ರೆ ಗೊತ್ತಿಲ್ಲ, ನೀನು ಮ್ಯಾಟ್ರಿಕ್ಸ್ ಹಾಕಿ ಅನಾಲಿಸಿಸ್ ಮಾಡ್ಬರ್ಬೇಕು ಅಂತ ಹೇಳ್ಬೇಕಾಗತ್ತೆ. ಸೆಕೆಂಡ್ ಒನ್, ಲಾಟ್ ಆಫ್ ಅಟೆನ್ಷನ್ ಈಸ್ ಟು ಬಿ ಪೇಡ್. ವಿದ್ಯಾರ್ಥಿಗಳು ಅವಾಗವಾಗ ಎಲ್ಲೆಲ್ಲೋ ಮಾತಾಡ್ತಿರ್ತಾರೆ, ಅವೆಲ್ಲ ಭಾರಿ ಅಟೆಂಟಿವ್ ಆಗಿ ಕುತ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ದೆನ್ ತುಂಬಾ ಟ್ರೈನಿಂಗ್ ಬೇಕಾಗುತ್ತೆ ಇದಕ್ಕೆ. ದೆನ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ ಅಲ್ಲಿ ಇಲ್ಲಿ ಪ್ಯೂಪಿಲ್ ಪ್ಯೂಪಿಲ್ ಟೈಪ್ ಗೊತ್ತೇ ಇಲ್ಲ, ಪ್ಯೂಪಿಲ್ ಟ್ಯೂಪಿಲ್ ಟೈಪ್ ಡಿಸ್ಕಷನ್ ನಡೀತಾ ಇರುತ್ತೆ, ಅವಾಗ ಏನ್ ಹಾಕ್ತೀರಾ ನೀವು? ಟೀಚರ್ ವಿದ್ಯಾರ್ಥಿಗಳ ಮಧ್ಯೆ ಡಿಸ್ಕಷನ್ ಆದ್ರೆ ಹಾಕ್ತೀರಾ? ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಡಿಸ್ಕಷನ್ ಮಾಡ್ತಿರ್ತಾರೆ ಯಾವ್ದೋ ಕಂಟೆಂಟ್ ಬಗ್ಗೆ, ಏನ್ ಹಾಕ್ತೀರಾ? ಎಲ್ಲೂ ಹಾಕಿಲ್ಲ. ಆಮೇಲೆ ಇಲ್ಲಿ ಮೂರು ಅಂಶಗಳನ್ನು ನೀವು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಹತ್ತನೇ ಕಾಂಪೋನೆಂಟ್ ಅಲ್ಲಿ ಕನ್ಫ್ಯೂಷನ್, ಸೈಲೆನ್ಸ್, ಪಾಸ್, ಮೂರು ಮೂರು ಈಕ್ವಲ್ ಆಗಿ ಹೇಳಿದ್ದಾರೆ ಅವರು. ಬಟ್ ಕ್ಲಾಸ್ ರೂಮ್ ಅಲ್ಲಿ ಮೂರು ಈಕ್ವಲ್ ಆಗಿರಲ್ಲ. ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರೂ ಕೂಡ ಕಲಿಕೆ ಆಗ್ತಾ ಇರುತ್ತೆ. ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರೂ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂತ ಅರ್ಥ, ಕರೆಕ್ಟಾ? ಅಥವಾ ಯಾವುದೋ ಒಂದು ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡ್ತಾ ಇದಾರೆ ಅಂತ ಅರ್ಥ. ಸೈಲೆನ್ಸ್ ಆಗಿದ್ದಾರೆ ಅಂದ್ರೂ ಕೂಡ ಏನೋ ಒಂದು ಕೆಲಸ ನಡೀತಾ ಇದೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ಮ್ಯಾಥಮೆಟಿಕ್ಸ್ ಟೀಚರ್ ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಬರೆಸ್ತಾ ಇರ್ಬೇಕಾದ್ರೆ ಸೈಲೆನ್ಸ್ ಇರುತ್ತೆ ಕ್ಲಾಸ್ ರೂಮು. ಸೈಲೆನ್ಸ್ ಇದೆ ಅಂದ ತಕ್ಷಣ ಅದು ಪೂರ್ತಿ ಸೈಲೆನ್ಸ್ ಅಂತಲ್ಲ, ವಿದ್ಯಾರ್ಥಿಗಳು ಫಾಲೋ ಮಾಡ್ತಿರ್ತಾರೆ. ಸೊ ಆ ತರದ ಸನ್ನಿವೇಶದಲ್ಲಿ ಏನ್ ಸ್ಕೋರ್ ಹಾಕ್ತೀರಾ ನೀವು? ಹತ್ತು ಹತ್ತು ಅಂತ ಹಾಕ್ತೀರಾ, ವಿಚ್ ಈಸ್ ನಾಟ್ ದ ಐಡಿಯಲ್ ಒನ್. ಕರೆಕ್ಟ್, ಅದು ಸರಿಯಾದ ಕೋಡಿಂಗ್ ಆಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳು ಅದನ್ನ ನೋಟ್ ಮಾಡ್ಕೋತಿರ್ತಾರೆ, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್ ವಿಲ್ ಬಿ ಫಾಲೋಯಿಂಗ್. ಸೊ ಈ ತರದ ಅಂಶಗಳು ಕೂಡ ಇದರಲ್ಲಿ ಲಿಮಿಟೇಷನ್ಸ್ ಗಳು ಆಗ್ತವೆ. ನೋಡ್ದ ಐಡಿಯಾ, ವಿಚ್ ಮೀನ್ಸ್ ಐ ಹ್ಯಾವ್ ಬ್ರಾಟ್ ಜಸ್ಟ್ ಎ ಮಿನಿಟ್ ಫ್ಯೂ ಮೋರ್ ಪಾಯಿಂಟ್ಸ್ ಇನ್ ರಿಲೇಷನ್ ಟು ದಟ್. ಎಸ್, ಹಿಯರ್ ಯು ಫೈಂಡ್ ದ ಲಿಮಿಟೇಷನ್ಸ್ ಇನ್ ಡೀಟೇಲ್. ಸೀ, ದೆನ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇದು ಬರೀ ವರ್ಬಲ್ ಇಂಟ್ರಾಕ್ಷನ್ ಮಾತ್ರ ಅಸೆಸ್ ಮಾಡುತ್ತೆ, ಬೇರೆ ಅಸೆಸ್ಮೆಂಟ್ ಮಾಡೋದೇ ಇಲ್ಲ. ಈಗ ನಾನ್ ವರ್ಬಲ್ ಕೂಡ ನಾವು ಜಸ್ಟಿಸ್ ಕೊಡ್ತೇವೆ, ಹಿಂಗಂತ ಹಿಂಗಂದ್ರೆ ಏನ್ ಹಾಕ್ತೀರಿ ಅಲ್ಲಿ ನೀವು?
this is non-verbal. Though it motivates. You're good anta helthivi. Come on, keep it up anta helthivi. So non-verbal helodikke ellellu avakashagalilla. Getting it. Amele idu content free. Yav content yen paata maadta idare. Content eshtu adequate agide. Adar bagge assessment maadalla. Correct? Amele value judgments helakagalla. Whether the lesson was good or bad anta helakagalla. Bari behavior helthivi aste. Bari behavior helthivi aste. Okay? ಆಮೇಲೆ ಈಗ ಮಾಡಲ್ ರೀಡಿಂಗ್ ಇದೆ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಓದ್ತಿರ್ತಾರೆ ಅದನ್ನ ಏನ್ ಹಾಕ್ತೀರಿ ಅದಕ್ಕೂ ಏನು ರೀಸನ್ಸ್ ಇರೋ ಸೊ ಹಾಗಾಗಿ ದೀಸ್ ಆರ್ ದ ಲಿಮಿಟೇಷನ್ಸ್ ವಿಚ್ ವಿ ಹ್ಯಾವ್ ಇನ್ ಪಿಯಾಕ್ಸ್ ದೊಡ್ಡದ ಐಡಿಯಾ ಸೊ ಇನ್ನು ಒಂದೂವರೆ ನಿಮಿಷ ಇದೆ ಇಫ್ ಎನಿಥಿಂಗ್ ಯು ವುಡ್ ಲೈಕ್ ಟು ಟೆಲ್ ಎಸ್ ಯು ಕ್ಯಾನ್ ಎಸ್ ಸೊ ದಿಸ್ ಇಸ್ ವಾಟ್ ಪಿಯಾಕ್ಸ್ ಇಸ್ ಆಲ್ ಅಬೌಟ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ಎಲ್ರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಓಕೆ ಆಮೇಲೆ ಅದರ ಮ್ಯಾಟ್ರಿಕ್ಸ್ ಆಗಿದೆ ಅನಾಲಿಸಿಸ್ ಹೇಗೆ ಮಾಡಬೇಕು ಮತ್ತೆ ಸ್ಕೋರಿಂಗ್ ಹೆಂಗ್ ಹಾಕೋಬೇಕು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದು ಗೊತ್ತಾಗಿದೆ ಸರಿನಾ ಸೊ ಹಾಗಾಗಿ ಇದನ್ನ ಇನ್ನೊಮ್ಮೆ ನೀವು ಆ ಮೂರು ಫೈಲ್ಗಳನ್ನ ನೀಟಾಗಿ ಓದ್ಕೊಳ್ಳಿ ಆಮೇಲೆ ಒಂದು ಎಕ್ಸಾಂಪಲ್ ತಗೊಂಡು ನೀವೇ ಮಾಡಿ ಕಳಿಸಿ ನನಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ ನೀವೇ ಸ್ಕೋರಿಂಗ್ ಹಾಕೊಳ್ಳಿ ಸ್ಕೋರಿಂಗ್ ಹಾಕಿ ಅನಾಲಿಸಿಸ್ ಮಾಡಿ ಆ ಬಿಹೇವಿಯರ್ಸ್ ಗಳನ್ನ ಕಳಿಸ್ಕೊಡಿ ಮಾಡ್ತೀರಾ ಓಕೆ ಸೊ ಜಸ್ಟ್ 1 minute ಲೆಫ್ಟ್ ಸರ್ ಇಲ್ಲಿ ಅಬ್ಸರ್ವೇಷನ್ ಪಾರ್ಟ್ ಇದೆಯಲ್ಲ ಸರ್ ಇಲ್ಲಿ ಡೈರೆಕ್ಟ್ ಅಬ್ಸರ್ವೇಷನ್ಗೆ ಇಂಪಾರ್ಟೆನ್ಸ್ ಇರೋದ ಅಥವಾ ರೆಕಾರ್ಡೆಡ್ ಲೆಸನ್ಸ್ ಗೆ ಇಂಪಾರ್ಟೆನ್ಸ್ ಇರೋದ ಅಬ್ಸರ್ವರ್ ಡೈರೆಕ್ಟ್ ಕ್ಲಾಸ್ ರೂಮ್ ಅಲ್ಲಿ ಅಬ್ಸರ್ವ್ ಮಾಡ್ತಾರ ಅಥವಾ ಲೆಸನ್ ರೆಕಾರ್ಡ್ ಮಾಡಿದ್ಮೇಲೆ ಕೆಲವೊಮ್ಮೆ ಡೈರೆಕ್ಟ್ ಮಾಡಿದ್ರು ಬರುತ್ತೆ ಮಾಡಕ್ ಆಗಿಲ್ಲ ಅಂದ್ರೆ ರೆಕಾರ್ಡ್ ಮಾಡ್ಕೊಂಡು ಮಾಡ್ಬೋದು ರೆಕಾರ್ಡ್ ಮಾಡ್ಕೊಂಡು ಮಾಡ್ಬೋದು ದಟ್ಸ್ ಅಡ್ವಾಂಟೇಜ್ ನೀವು ಅಲ್ಲೇ ಕ್ಲಾಸ್ ರೂಮ್ ಅಲ್ಲೇ ಕುತ್ಕೋಬೇಕು ಅನ್ನೋದು ಏನಿಲ್ಲ ಇಫ್ ಯು ಗೆಟ್ ಎ ರೆಕಾರ್ಡಿಂಗ್ ಆಫ್ ದಟ್ ಯು ಕ್ಯಾನ್ ಇವಾಲ್ವ್ ಓಕೆ ಸರ್ ಇಲ್ಲಿ ಅಬ್ಸರ್ವರ್ ಯಾರಾಗಿರ್ಬೋದು ಸರ್ ಯಾರಿಗೆ ಅಬ್ಸರ್ವೇಷನ್ ಮಾಡಿಸ್ಬೇಕು ಈಗ ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡಿಸಲ್ವಾ ನಿಮ್ಮೆಲ್ಲರಿಗೂ ಹೇಗೆ ಅಬ್ಸರ್ವ್ ಮಾಡಿಸ್ತೀವಿ ಅಂತ ಅಂದ್ರೆ ಸರ್ ಇಲ್ಲಿ ಏಜ್ ಲೆವೆಲ್ ಏನಾದ್ರು ಇದೆಯಾ ಸರ್ ಇದು ಈ ಒಂದು ಫ್ಲಾಂಡರ್ಸ್ ಅನಾಲಿಸಿಸ್ ಇದೆಯಲ್ಲ ಇದೇ ಲೆವೆಲ್ಗೆ